हेलो हेलो दयविट्टु मांतेश चूडामणि अवरु कांग्रेस पक्षक्के मांतेश चूडामणि प्रियांका गांधी मैडम अवरिगे कांग्रेस पक्षक्के सन्मान्य श्री सिद्धरामय्य अवरिगे वंदे मातरम फर्स्ट मांतेश चूडामणि वंदे मातरम गीते मांतेश चूडामणि कार्यक्रम वंदे मातरम गीते प्रारंभ माडोण वंदे मातरम गीते प्रारंभ माडोण एल्लरू वेदिके केळगडे इद्दरु एल्लरू एद्दु निंद्रबेकु नन्न तायंदिरु दयमाडि तायंदिरु एल्लरू एद्दु निंद्रबेकु वंदे मातरम रेडी येनप्पा ಎಲ್ಲರೂ ಎದ್ದು ನಿಂದಿರಬೇಕು ಆಮೇಲೆ ಈ ಕಡೆ ಪೊಲೀಸರು ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ बोलो प्रियंका गांधी जी की बोलो प्रियंका गांधी जी की बोलो मल्लिकार्जुन खड़गे जी की बोलो राहुल गांधी जी की बोलो सिद्धरमैया जी की बोलो सिद्धरमैया जी की बोलो डीके शिवकुमार की बोलो सूरज तंगड़ी जी की बोलो सूरज तंगड़ी जी की ಈ ಒಂದು ಸಮಾರಂಭದ ಚುನಾವಣಾ ಪ್ರಚಾರಾರ್ಥವಾಗಿ ಆಗಮಿಸಿರತಕ್ಕಂತ ಈ ಒಂದು ಶ್ರೀಮತಿ ಶ್ರೀ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಒಂದು ಪ್ರೋಗ್ರಾಂ ನ ಮಾಂತೇಶ್ ಮೇಲೆ ವೇದಿಕೆ ಮೇಲೆ ಫ್ಯಾನ್ ಚಲು ಆಗ್ತಾ ಇಲ್ಲ ಬಂದ್ ಚಲು ಮಾಡಬೇಕಂತ ವಿನಂತಿ ಮಾಂತೇಶ್ ಮಾಂತೇಶ್ ವೇದಿಕೆ ಮೇಲೆ ಫ್ಯಾನ್ ಚಲು ಆಗ್ತಾ ಇಲ್ಲ ಈ ಒಂದು ಕಾರ್ಯಕ್ರಮದ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಅವರ ಚುನಾವಣಾ ಪ್ರಚಾರಾರ್ಥಕ್ಕಾಗಿ ಆಗಮಿಸಿರತಕ್ಕಂತ ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇವೆ ಸರ್ ಈ ಒಂದು ಕಾರ್ಯಕ್ರಮದ ಸ್ವಾಗತ ಭಾಷಣ ಮತ್ತು ಪ್ರಾಸ್ತಾವಿಕ ನುಡಿಯನ್ನು ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಅವರು ಮಾತನಾಡಬೇಕೆಂದು ಕೋರುತ್ತೇವೆ ಮೊಟ್ಟ ಮೊದಲಿಗೆ ಈ ಕ್ಷೇತ್ರದ ಆರಾಧ್ಯ ದೈವಾದಂತ ಕನಕಾಚಲಪತಿ ಪಾದಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಇದ್ದಂತ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಈ ದೇಶದ ಜೂನಿಯರ್ ಇಂದಿರಾ ಗಾಂಧಿ ಅಂತನೇ ಹೆಸರು ಪಡೆದಂತ ಸನ್ಮಾನ್ಯ ಮೇಡಂ ಪ್ರಿಯಾಂಕಾ ಮೇಡಂ ಅವರಿಗೆ ಕನಕಗಿರಿ ಕ್ಷೇತ್ರದ ಪರವಾಗಿ ಕೊಪ್ಪಳದ ಜಿಲ್ಲಾ ಪರವಾಗಿ ಆರ್ಥಿಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮೇಡಂ ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತ ಜಿಲ್ಲಾ ಪಂಚಾಯತ್ ವಿಧಾನ ಪರಿಷತ್ತಿನ ಸದಸ್ಯರು ನನ್ನ ಆತ್ಮೀಯ ಮಿತ್ರರಾದಂತಹ ಸಲೀಂ ಅಹ್ಮದ್ ಸಾರಿಗೂ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ಈ ಕ್ಷೇತ್ರದ ಮಾಜಿ ಸಚಿವರು ಈ ಕ್ಷೇತ್ರದ ಮಾಜಿ ಶಾಸಕರು ಆದಂತಹ
ಮಲ್ಲಿಕಾರ್ಜುನ್ ನಾಗಪ್ಪ ಸಾಹೇಬರನ್ನು ಆರ್ಥಿಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಮಾಜಿ ಲೋಕಸಭಾ ಸದಸ್ಯರಂತ ಶಿವರಾಮೇಗೌಡ ಸರ್ನ್ನು ಆರ್ಥಿಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರು ಈ ಭಾಗದ ನೆಚ್ಚಿನ ನಾಯಕರು ಆದಂತ ಎಚ್ ಆರ್ ಶ್ರೀನಾಥ್ ಸರ್ನ್ನು ಆರ್ಥಿಕವಾದಂತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ವೇದಿಕೆ ಮೇಲಿದ್ದಂತ ಉಪಾಧ್ಯಕ್ಷರಾದಂತ ಬಸವರಾಜಪ್ಪ ಅವ್ರನ್ನ ಮತ್ತು ಕೆ ಎನ್ ಪಾಟೀಲ್ರ ಇನ್ನೋರ್ವನನ್ನ ಇಲ್ಲಿ ಇನ್ಚಾರ್ಜ್ ಆದಂತ ಜೆಬಿ ಮ್ಯಾಥೂರ್ ಲೋಕಸಭಾ ಸದಸ್ಯರಾದಂತ ಲೋಕಸಭೆ ಜೆಬಿ ಮ್ಯಾಥೂರ್ ಮೇಡಮ್ ಅವ್ರನ್ನು ಆರ್ಥಿಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಕೆಪಿಸಿಸಿಯ ವಕ್ತಾರರು ಆದಂತ ಶೈಲಜಾ ಮೇಡಮ್ ಅವ್ರನ್ನ ಮತ್ತು ಕಲ್ಪನಾ ಶಿವಣ್ಣ ಅವ್ರನ್ನ ಮತ್ತು ವೇದಿಕೆ ಮೇಲಿದ್ದಂತ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದಂತ ವಿಶ್ವನಾಥ್ ರೆಡ್ಡಿ ಅವ್ರನ್ನ ಶಿವರೆಡ್ಡಿ ವಕೀಲರನ್ನ ಮತ್ತು ಅಂಬರೇಶ್ ಗೋನಾಳ ಅವ್ರನ್ನ ಸುಂಕ ಚನ್ನಬಸು ಅವ್ರನ್ನ ಮತ್ತು ಶಶಿಧರ್ ಗೌಡರನ್ನ ಮತ್ತು ಬಸವಂತ ಗೌಡರನ್ನ ನೀರ್ಲುಟಿ ಸಿದ್ದಪ್ಪ ಅವ್ರನ್ನ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆದಂತ ಶರಣೇಗೌಡರನ್ನ ರುದ್ರಗೌಡರನ್ನ ಹನುಮೇಶ್ ನಾಯ್ಕ ಅವ್ರನ್ನ ಮತ್ತು ಅಂಬರೇಶ್ ಗೋನಾಳ ಅವ್ರನ್ನ ಮತ್ತು ರೆಡ್ಡಿ ಶ್ರೀನಿವಾಸ್ ಅವ್ರನ್ನ ಇಲ್ಲಿ ಸೇರಿದಂತ ಎಲ್ಲ ಹಿರಿಯರನ್ನ ಸ್ವಾಗತ ಕೋರುತ್ತಾ ಹಾಗೂ ನಮ್ಮ ಮೇಡಮ್ ಅವ್ರನ್ನ ಭಾಷಣವನ್ನ ಟ್ರಾನ್ಸ್ಲೇಟ್ ಮಾಡಕ್ ಬಂದಂತ ನಾಗಲಕ್ಷ್ಮಿ ಮೇಡಮ್ ಅವ್ರನ್ನು ಆರ್ಥಿಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಬಂಧುಗಳೇ. ಇವತ್ತ ಮೇ 10ನೇ ತಾರೀಕಿನಂದು ನಡೆಯುವ ಚುನಾವಣೆ ಬಹಳ ಈ ದೇಶದೊಳಗಿನ ಮಹತ್ವವಾದಂತ ಚುನಾವಣೆ ಇದು ಆಗಿದೆ. ಯಾಕಂದ್ರೆ ಮೇ 10ನೇ ತಾರೀಕಿಗೆ ಕರ್ನಾಟಕ ರಾಜ್ಯದ ಇತಿಹಾಸವನ್ನ ಬರೆಯೋದು ಮತ್ತು ಕನಕಗಿರಿಯ ಇತಿಹಾಸವನ್ನ ಬರೆಯೋದು ನಿಮ್ಮೆಲ್ಲರ ಕೈಯಾಗಿದೆ ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತ ನೀವು ವಿಚಾರ ಮಾಡಿ ಮತದಾನವನ್ನು ಮಾಡಬೇಕಾಗಿದೆ. ಬಹಳಷ್ಟು ವಿಚಾರ ಮಾಡಿ ಮತದಾನ ಮಾಡಬೇಕಾಗಿದೆ. ಯಾಕೆ ವಿಚಾರ ಮಾಡಿ ಮತದಾನ ಮಾಡಬೇಕಾಗಿದೆ ಅಂದ್ರೆ ರಾಜ್ಯದೊಳಗ 40% ಭ್ರಷ್ಟಾಚಾರ ಸರ್ಕಾರವನ್ನ ಕಿತ್ತೊಗಿಬೇಕಾಗಿದೆ. ಅದರ ಜೊತೆಗೆ ಈ ಕ್ಷೇತ್ರದ ಶಾಸಕರು PSI ಸ್ಕ್ಯಾಮ್ ನಲ್ಲಿ ಸಿಲುಕಿ ಅವ್ರನ್ನ ಮನೆ ಕಳಿಸುವಂತ ಕೆಲಸವನ್ನ ಮೇ 10ನೇ ತಾರೀಕಿಗೆ ಕನಗಿರಿ ಕ್ಷೇತ್ರ ಜನರು ಮಾಡಬೇಕಾಗಿದೆ. ಅದಕ್ಕೆ ಬಂಧುಗಳೇ ಇವತ್ತ ನಾವೇನು ಈ ಭಾಗದೊಳಗ ಮೇಡಮ್ ಕೇಳ್ತಾ ಇದ್ರು ನಿನಗೇನೇನು ಅವಶ್ಯಕತೆ ಇದೆ, ಈ ಜನರಿಗೆ ಅವಶ್ಯಕತೆ ಏನಿದೆ ಅನ್ನೋದನ್ನ ನಾವು ಇಲ್ಲಿ ಈಗಾಗಲೇ ಏನೇನು ಬೆಳೀತಾ ಇದ್ದೀವಿ ಅಂತಂದ್ರೆ ನಾವು ಇಲ್ಲಿ ಕೆರೆ ತುಂಬಸ ಯೋಜನೆ ಮಾಡಿದ್ವಿ ಮೇಡಮ್. ಕಾಂಗ್ರೆಸ್ ಸರ್ಕಾರದೊಳಗೆ ಈ ಕ್ಷೇತ್ರದೊಳಗ 8 ಕೆರೆಗಳನ್ನ ತುಂಬಿಸಿ ಅಲ್ಲಿ ಕೆರೆ ತುಂಬಿಸೋದ್ರ ಮುಖಾಂತರ ಕನಗಿರಿ ಭಾಗದೊಳಗೆ ಇವತ್ತ ರೈತರ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರಂದ್ರೆ ಕಾಂಗ್ರೆಸ್ ಸರ್ಕಾರದೊಳಗ ಕೆರೆ ತುಂಬಿಸೋ ಕೆಲಸವನ್ನ ಮಾಡಿದ್ದಕ್ಕೆ ಇವತ್ತ ನೆಮ್ಮದಿಯಿಂದ ಇದ್ದಾರೆ. ನಾನು ಇವತ್ ಕೇಳ್ತೀನಿ ಬಿಜೆಪಿಯ ಮಿತ್ರರಿಗೆ, ಇವತ್ತ ಇಲ್ಲಿ ಯಾರಾದ್ರೂ ಬಂದು ಬಿಜೆಪಿಯವರು ಕನಗಿರಿ ಒಳಗೆ ನಾವು ಒಳ್ಳೆ ಕೆಲಸವನ್ನ ಮಾಡಿದ್ದೀವಿ, ಈ ರಾಜ್ಯದೊಳಗ ಒಳ್ಳೆ ಕೆಲಸವನ್ನ ಮಾಡಿದ್ದೀವಿ ಅಂತ ಯಾವ ಕಾಂಗ್ರೆಸ್ ಯಾವ ಬಿಜೆಪಿಯವರು ಕೇಳಂಗಿಲ್ಲ. ಅವ್ರು ಕೇಳೋದು ಒಂದೇ, ಮೋದಿ ಅವರನ್ನ ನೋಡಿ ಮತವನ್ನ ಹಾಕಿ ಅಂತಂದು. ನಾನು ಅದಕ್ಕೆ ಕೇಳ್ತೀನಿ, ನಿಮ್ಮ ಬಿಜೆಪಿಯ ಮಕ ಇಲ್ಲಿ ರಾಜ್ಯದಾಗಿರುವಂತಹ ಸಚಿವರ ಶಾಸಕರ ಮಕಕ್ಕೆ ಹುಳ ಹತ್ತೈತೆ ಏನು ಅನ್ನೋದನ್ನ ನಾವು ಸಾಬೀತು ಮಾಡಬೇಕು. ಯಾಕಂದ್ರೆ ಮಾತೆತ್ತಿದ್ರೆ ಮೋದಿ ಅವರು ಅಂತೀರಿ. ಈ ರಾಜ್ಯಕ್ಕೆ ಕೊಡುಗೆ ಅನ್ನಾದ್ರೆ ಏನ್ ಕೊಟ್ಟಿದ್ದಾರೆ, ಈ ರಾಜ್ಯಕ್ಕೆ ಏನ್ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅವರು. ನಾನು ಇವತ್ತಿನವರೆಗಿನ ಈ ರಾಜ್ಯದೊಳಗೆ ಈ ಕ್ಷೇತ್ರದೊಳಗೆ ಕೆರೆ ತುಂಬಸ ಯೋಜನೆ ಇರ್ಬೋದು, 2 ತಾಲೂಕನ್ನ ಮಾಡಿದ್ದಿರ್ಬೋದು, ಅಷ್ಟೇ ಅಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಇರ್ಬೋದು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಇವೆಲ್ಲವನ್ನ ಕಾಂಗ್ರೆಸ್ ಸರ್ಕಾರದೊಳಗ ಅಭಿವೃದ್ಧಿಯನ್ನ ಮಾಡಿದ್ದೀವಿ. ಆದ್ರೆ ಬಿಜೆಪಿ ಸರ್ಕಾರ 5 ವರ್ಷದೊಳಗೆ ಯಾವ ಅಭಿವೃದ್ಧಿಯು ಕನಗಿರಿ ಭಾಗದೊಳಗ ಕನಗಿರಿ ಕ್ಷೇತ್ರದೊಳಗ ಆಗಿಲ್ಲ. ಅದಕ್ಕೆ ಅವ್ರನ್ನ ಮನೆ ಕಳಿಸುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡಬೇಕು ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ತಾವೊಂದು ಅರ್ಥ ಮಾಡ್ಕೋಬೇಕು. ಇವತ್ತ ಮೇಡಮ್ ಬಂದಿದ್ದು ನಾನು ಅದೇ ಹೇಳ್ತಾ ಇದ್ದೆ, ಈ ದೇಶಕ್ಕೆ ಏನಾದ್ರೂ ಕೊಡುಗೆಯನ್ನ ಕೊಟ್ಟಿದ್ದಿದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ನಾನು ಇಂದಿರಾ ಗಾಂಧಿ ಅವರು ಈ ದೇಶದೊಳಗೆ ಪ್ರಧಾನಮಂತ್ರಿಯಾಗಿ ಹುಕ್ಕಿನ ಮಹಿಳೆ ಅಂತ ಹೆಸರನ್ನ ಪಡೆದ್ರು. ಹುಕ್ಕಿನ ಮಹಿಳೆ ಹೆಸರಂತ ಪಡೆದು ಅವ್ರು ಹೇಳಿದ್ರು
ಉಳುವನೆ ಒಡೆ ಅಂತಂದ್ಲು. ಯಾರು ಭೂಮಿಯನ್ನ ಉಳ್ತಿದ್ರಿ ಅವರಿಗೆ ಭೂಮಿ ಒಡೆ ಅಂತ ಘೋಷಣೆ ಏನಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಇಂದಿರಾ ಗಾಂಧಿ ಮೇಡಮ್ ಅವರು ಮಾಡಿದಂತ ಕೆಲಸ. ಇವತ್ತು ಯಾರಾದ್ರೂ ಬಡವರು ಒಂದು ಗಾಡಿ ಒಂದು ಸಣ್ಣ ವೆಹಿಕಲ್ ಒಂದು ಆಸ್ತಿ ಬ್ಯಾಂಕಿನೊಳಗೆ ಹಾಕಿ ಏನಾದ್ರೂ ಲೋನ್ ಸಿಗ್ತೈತೆ ಅಂದ್ರೆ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಮಾಡಿದಂತ ಕೆಲಸ. ಅವತ್ತವರು ಒಂದು ನಿರ್ಧಾರ ಮಾಡಿದ್ರು ಬ್ಯಾಂಕ್ ಅನ್ನ ರಾಷ್ಟ್ರೀಕೃತವನ್ನ ಮಾಡಲಿಲ್ಲ ಅಂದ್ರೆ ಇವತ್ತ ದೇಶದ ಪರಿಸ್ಥಿತಿ ಈ ಪರಿಸ್ಥಿತಿ ಇರ್ತಿದ್ದಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ ಅನ್ನ ಮಾಡಿದ್ದು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ತಾವೊಂದು ವಿಚಾರ ಮಾಡಿ ಕಾಂಗ್ರೆಸ್ ಪಕ್ಷ ಏನೇನು ಕೊಡುಗೆಯನ್ನು ಕೊಟ್ಟಿದೆ ಅಂತಂದು. ಇವತ್ತು ವಿಮಾನ ನಿಲ್ದಾಣ ಮಾಡಿದ್ದು ನಾವು, ಎಲ್ಐಸಿಯನ್ನು ಮಾಡಿದ್ದು ನಾವು, ರೈಲ್ವೆ ನಿಲ್ದಾಣ ಮಾಡಿದ್ದು ನಾವು, ಯೂನಿವರ್ಸಿಟಿಗಳನ್ನ ಮಾಡಿದ್ದು ನಾವು. ಅದರ ಜೊತೆಗೆ ಇವತ್ತು ಏನಾದರೂ ಹಸಿರು ಕ್ರಾಂತಿ ಆಗಿದೆ, ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿದ್ದೀವಿ ಅಂದ್ರೆ ಆ ಡ್ಯಾಮ್ ಕಟ್ಟಿದ್ದು ಕಾಂಗ್ರೆಸ್ನ ಅಧಿಕಾರದ ಅವಧಿಯೊಳಗ. ನಾನು ಕೇಳ್ತೀನಿ ಬಿಜೆಪಿ ಮಿತ್ರರೇ, ನೀವು ಒಂದೇ ಒಂದು ಡ್ಯಾಮ್ ಕಟ್ಟಿ ಯಾರಾದರೂ ರೈತರಿಗೆ ಅನುಕೂಲ ಮಾಡಿದ್ರೆ ಒಂದೇ ಒಂದು ಡ್ಯಾಮ್ ಹೆಸರು ಹೇಳ್ರಪ್ಪ, ನೀವು ಹೇಳಕ್ ಸಾಧ್ಯತೆ ಇದೆನಾ? ಹೇಳಕ್ ಸಾಧ್ಯತೆ ಇದೆ ಅನ್ರಿ? ಯಾವ್ದಾದ್ರು ಡ್ಯಾಮ್ ಕಟ್ಟಿದಾರನ್ರಿ? ಇವರು ನಾವು ಕಟ್ಟಿದ ಕಾಂಗ್ರೆಸ್ ಪಕ್ಷ ಕಟ್ಟಿದ ಡ್ಯಾಮು, ಕಾಂಗ್ರೆಸ್ ಪಕ್ಷ ಕಟ್ಟಿದ ರೈಲ್ವೆ ನಿಲ್ದಾಣವನ್ನ ಮಾರ್ತಾ ಇದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ, ಈ ದೇಶವನ್ನ ಮಾರುವಂತ ಪರಿಸ್ಥಿತಿಗೆ ತಂದಿದ್ದಾರೆ. ಆದ್ರೂ ಇವರು ಈ ದೇಶ ಏನೋ ಉದ್ಧಾರ ಮಾಡಿವೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ, ಸ್ವತಂತ್ರ ಹೋರಾಟದೊಳಗೆ ನಿಮ್ಮ ಪಾಲು ಇಲ್ಲ? ಈ ದೇಶಕ್ಕೆ ಏನಾದರೂ ಸ್ವತಂತ್ರ ಬಂದಿದೆ ಅಂದ್ರೆ, ಈ ದೇಶಕ್ಕೆ ಸ್ವತಂತ್ರದ ಕೊಡುಗೆ ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ, ನಾನು ಇವತ್ತು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಕೊಡುಗೆಯನ್ನು ಕೊಟ್ಟಿದೆ. ಮೊನ್ನೆ ಕರೋನಾ ಟೈಮ್ದೊಳಗೆ ಈ ದೇಶದೊಳಗೆ ಜನರು ಬದುಕಿದ್ದಾರಂದ್ರೆ ಸನ್ಮಾನ್ಯ ಸೋನಿಯಾ ಮೇಡಮ್ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಹಾಗೂ ಮನಮೋಹನ್ ಸಿಂಗ್ ಅವರ ಸರ್ಕಾರದೊಳಗೆ ಎನ್ಆರ್ಇಜಿ ಯೋಜನೆಯನ್ನು ಮಾಡಿ ಇವತ್ತ ಬಡವರು ಬದುಕ್ತಾ ಇದ್ದಾರಂದ್ರೆ ಆ ಎನ್ಆರ್ಇಜಿ ಯೋಜನೆಯಿಂದ ನಮ್ಮ ಮಾತನ್ನ ಇಲ್ಲಿ ಹೇಳಬೇಕಾಗತ್ತೆ ಬಂಧುಗಳೇ. ಎನ್ಆರ್ಇಜಿ ಯೋಜನೆಗೂ ಕರ್ನಾಟಕ ರಾಜ್ಯದೊಳಗೆ ದುಡ್ಡನ್ನು ಕಡಿಮೆ ಮಾಡಿದ್ದೀರಿ ನೀವು. ಅಷ್ಟೇ ಅಲ್ಲ, ಈ ರಾಜ್ಯದೊಳಗೆ ಈ ದೇಶದೊಳಗೆ ನೀವು ರೈತರಿಗೆ ಡಬಲ್ ಆದಾಯ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ಆದಾಯವನ್ನ ಡಬಲ್ ಮಾಡಿದ್ದೀರಿ? ಗೊಬ್ಬರದ ರೇಟು 750 ರೂಪಾಯಿಗೆ ಒಂದು ಬ್ಯಾಗ್ ಸಿಗ್ತಿತ್ತು, ಇವತ್ತ 1,700 ರೂಪಾಯಿಗೆ ಒಂದು ಬ್ಯಾಗ್ ಆಗಿದೆ ಅಂದ್ರೆ ರೈತರಿಗೆ ಆದಾಯ ದ್ವಿಗುಣವಾದಂಗ ಇಲ್ಲ. ಗೊಬ್ಬರದ ರೇಟ್ 3 ಪಟ್ಟು ಮಾಡಿದ್ದೀರಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಈ ಬಿಜೆಪಿ ಮಿತ್ರರಿಗೆ. ಯಾವ ಮಕ ಇಟ್ಕೊಂಡು ನೀವು ಓಟ್ ಕೇಳ್ತಿರೋ ನನಗಂತೂ ಗೊತ್ತಿಲ್ಲ. ರೈತರ ಬಗ್ಗೆ ಒಬ್ಬ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ರೈತರ ಬಗ್ಗೆ ಮಾತಾಡ್ತಾರೆ, ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಏನು ರಾಜ್ಯ ದೇಶಕ್ಕೆ ಲಾಭ ಅಂತ ಕೇಳ್ತಾರೆ. ರೈತರು ಏನಾದರೂ ಬೆಳಿಲಿಲ್ಲ ಅಂದ್ರೆ ತೇಜಸ್ವಿ ಸೂರ್ಯ ಅವರೇ ನೀವು ಅನ್ನ ತಿನ್ನಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಅದೇ ಯುಪಿಎ ಸರ್ಕಾರ 70,000 ಕೋಟಿ ಸಾಲವನ್ನು ಮನ್ನಾ ಮಾಡಿತು ರೈತರಿಗೆ. ನಿಮ್ಮದೇನಾದರೂ ಸಾಲ ಮನ್ನಾದೇನಾದ್ರು ಇದೆಯಾ? ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಜನರ ಬಗ್ಗೆ ಯಾವ ಕೆಲಸವನ್ನು ಮಾಡಿಲ್ಲ ನೀವು. ಅದೇ ಈ ಸತಿ 2023ಕ್ಕೆ ನಮ್ಮ ಸರ್ಕಾರ ಬಂದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತೈತೆ 2023ಕ್ಕೆ ಬಂದ್ರೆ, ನಮ್ಮ ಪ್ರಿಯಾಂಕಾ ಮೇಡಮ್ ಅವರು ಬೆಂಗಳೂರಿಗೆ ಬಂದು ಒಂದು ದೊಡ್ಡ ಅನೌನ್ಸ್ ಅನ್ನ ಮಾಡಿದ್ರಿ. ಇವತ್ತು ನನ್ನ ತಾಯಂದ್ರೆ ಬಹಳ ದೊಡ್ಡ ಸಂಖ್ಯೆಯೊಳಗೆ ನೀವು ಸೇರಿದ್ದೀರಿ. ಒಂದೇ ಮಾತು ಮೇಡಮ್ ಹೇಳಿದ್ದು, ಯಾವುದೇ ಕಾರಣಕ್ಕೂ 23ಕ್ಕೆ ಅಧಿಕಾರಕ್ಕೆ ಬಂದು ಜೂನ್ ತಿಂಗಳದೊಳಗಾಗಿ ಪ್ರತಿ ಒಬ್ಬ ಮಹಿಳೆಯರ ಅಕೌಂಟ್ಗೆ 2,000 ರೂಪಾಯಿ ದುಡ್ಡನ್ನು ಕೊಡಬೇಕಂತ ಅನೌನ್ಸ್ ಮಾಡಿದ್ದು ಸನ್ಮಾನ್ಯ ಸೋನಿಯಾ ಇದು ಪ್ರಿಯಾಂಕಾ ಮೇಡಮ್ ಅವರು ಅವತ್ತು ಹೇಳಿದ್ರು. ಅವರು ಹೆಣ್ಮಕ್ಳಿಗೆ ಕೊಡಬೇಕು, ಹೆಣ್ಮಕ್ಳಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡಬಾರ್ದು, ಅವ್ರ ಅಕೌಂಟ್ಗೆ ಹಾಕಬೇಕು ಅಂದ್ರೆ
ಅದರ ಚಿಂತೆ ಬಡವರ ಬಗ್ಗೆ ಚಿಂತೆ. ಅಂದು ಇಂದಿರಾ ಗಾಂಧಿ ಅವರು ಯೋಚನೆ ಮಾಡ್ತಾ ಇದ್ರು, ಹಿಂದು ಪ್ರಿಯಾಂಕಾ ಮೇಡಮ್ ಅವರು ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗನ್ಸುತ್ತೆ ಈ ದೇಶದೊಳಗ ಮತ್ತೊಮ್ಮೆ ಬಡವರ ಬಗ್ಗೆ ಚಿಂತನೆ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಬಂದ್ರೆ ನಾನು ನನಗೆ ಇನ್ನೂ ಒಂದು ವಿಚಾರವನ್ನ ಇಲ್ಲಿ ಹೇಳಕ್ಕೆ ಬರ್ತೀನಿ. 5 ಯೋಜನೆಗಳನ್ನ ಮಾಡಿದ್ದೀವಿ, ಅದಕ್ಕೆಲ್ಲದಕ್ಕೂ ಕಾರಣ ನಿರ್ಧಾರ ಏನಾದರೂ ತಗೊಂಡಿದ್ರೆ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಮೇಡಮ್ ಅವರು, ಇವತ್ತು ಅವರು ಸ್ಪಷ್ಟವಾದಂತ ಸೂಚನೆ ನಮ್ಮ ನಾಯಕರಿಗೂ ಸಿದ್ದರಾಮಯ್ಯನವರಿಗೆ ಮತ್ತು ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಏನಂದ್ರೆ 2023 10ನೇ ತಾರೀಕಿಗೆ ಚುನಾವಣೆ ಆಗುತ್ತೆ, 13ನೇ ತಾರೀಕಿಗೆ ರಿಸಲ್ಟ್ ಬರ್ತೈತೆ. ರಿಸಲ್ಟ್ ಬಂದು 1-2 ತಿಂಗಳದೊಳಗಾಗಿ ಮೊಟ್ಟ ಮೊದಲನೇ 5 ಯೋಜನೆ ಮಹಿಳೆಯರಿಗಾಗಿ ಯೋಜನೆಯನ್ನ ಮಾಡಬೇಕು ಅಂತಂದು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡೋದು ಬೇಡ, ನನಗೆ ಮೇಡಮ್ ಅವರು ಮಾತಾಡಬೇಕಾಗಿದೆ. ಇಡೀ ಕನಗಿರಿ ಕ್ಷೇತ್ರದ ಜನರು ಇಲ್ಲಿ ಕನಕಾಚಲಪತಿ ದರ್ಶನಕ್ಕೆ ಬಂದಿದ್ದೀರಿ. ನಾನು ನಿಮಗೆ ಕ್ಷೇತ್ರದ ಜನರಿಗೆ ನಾನು ಒಂದೇ ವಿನಂತಿ ಮಾಡ್ಕೊಂತೀನಿ, ನೀವು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ, ಹಸ್ತದ ಗುರುತಿಗೆ ಓಟ್ ಹಾಕ್ರಿಂದ ನಿಮ್ಮ ಮುಂದೆ ಈ ವೇದಿಕೆ ಮೇಲೆ ನಾನು ಸಾಷ್ಟಾಂಗವನ್ನ ಮಾಡಿ ನಮಸ್ಕಾರ ಮಾಡಿ ನಿಮಗೆ ಬೇಡಿಕೊಳ್ತೀನಿ. ಅದಕ್ಕೆ ನೀವು ನನ್ನನ್ನು ಗೌರವಿಸಬೇಕು ಮತ್ತು ಹಸ್ತದ ಗುರುತಿಗೆ ಮತವನ್ನು ಹಾಕಬೇಕಂತ ಕೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿ ಸಾಹೇಬರಿಗೆ. ಈಗ ಈ ಒಂದು ಮತದಾರ ಬಂಧುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿದಂತ ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿಗೆ ಅವರಿಗೆ ಹೃತ್ಪೂರ್ವಕ ಒಂದು ಧನ್ಯವಾದಗಳು. ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಬೋಲೋ ಪ್ರಿಯಾಂಕಾ ಗಾಂಧೀಜಿಗೆ, ಬೋಲೋ ಪ್ರಿಯಾಂಕಾ ಗಾಂಧೀಜಿಗೆ. ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರಿಗೆ ಶಿವರಾಜ ತಂಗಡಿಗೆ ಮತ್ತು ಕುಟುಂಬದವರಿಂದ ಸನ್ಮಾನ. ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿ ಸಾಹೇಬರಿಂದ ಕುಟುಂಬದವರಿಂದ ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಸನ್ಮಾನ. ಸನ್ಮಾನ ಮಾಡಿದಂತಹ ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿ ಕುಟುಂಬದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಸನ್ಮಾನ್ಯ ಸ್ವೀಕರಿಸಿದಂತಹ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರಿಗೂ ಸಹ ಹೃತ್ಪೂರ್ವಕ ಒಂದು ಧನ್ಯವಾದಗಳು. ಬೋಲೋ ಪ್ರಿಯಾಂಕಾ ಗಾಂಧೀಜಿಗೆ, ಬೋಲೋ ಕಾಂಗ್ರೆಸ್ ಪಾರ್ಟಿಗೆ, ಬೋಲೋ ಮಲ್ಲಿಕಾರ್ಜುನ್ ಖರ್ಗೆಜಿಗೆ, ಬೋಲೋ ರಾಹುಲ್ ಗಾಂಧೀಜಿಗೆ, ಬೋಲೋ ಡಿಕೆ ಶಿವಕುಮಾರ್ ಗೆ, ಬೋಲೋ ಸಿದ್ದರಾಮಯ್ಯಜಿಗೆ, ಬೋಲೋ ಶಿವರಾಜ ತಂಗಡಿಗೆ, ಬೋಲೋ ಶಿವರಾಜ ತಂಗಡಿಗೆ ಧನ್ಯವಾದಗಳು. ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರು ಮಾತನಾಡಿದ್ದಾರೆ. ಹಾಗೂ ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರ ಒಂದು ಭಾಷಣವನ್ನು ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ತರ್ಜುಮೆ ಮಾಡಬೇಕೆಂದು ಅವರಲ್ಲಿ ಕೋರುತ್ತೇನೆ. ಶ್ರೀ ಶಿವರಾಜ ತಂಗಡಗಿಜಿ, ಶ್ರೀ ಶಿವರಾಮೇಗೌಡಜಿ, ಶ್ರೀ ಮಲ್ಲಿಕಾರ್ಜುನ್ ನಗಪ್ಪಜಿ, ಎಚ್ ಆರ್ ಶ್ರೀನಾಥ್ ಜಿ, ಶ್ರೀ ಸಲೀಂ ಅಹಮದ್ ಜಿ, ಶ್ರೀ ಅಜಯ್ ಕುಮಾರ್ ಲಲ್ಲೂಜಿ, ಜೆ ಬಿ ಮಾಥರ್ಜಿ ಔರ್ ಮಂಚ್ ಪರ್ ಉಪಸ್ಥಿತ ಸಭಿ ಕಾಂಗ್ರೆಸ್ ಕೆ ನೇತಾಗಣ್ ಪದಾಧಿಕಾರಿ ಯಹಾ ಮೌಜೂದ ಕಾಂಗ್ರೆಸ್ ಕೆ ಸಾರೆ ಕಾರ್ಯಕರ್ತ ಮೇರಿ ಪ್ಯಾರಿ ಬಹನೋ ಔರ್ ಮೇರೆ ಪ್ಯಾರೇ ಭಾಯಿ ಎಲ್ಲರಿಗೂ ನಮಸ್ಕಾರ. ಇಸ್ ಸಭಾ ಮೇ ಆಪ್ ಸಬ್ಕಾ ಬಹುತ್ ಬಹುತ್ ಸ್ವಾಗತ್. ಈ ಸಭೆಗೆ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಕನಕಗಿರಿ ಕ್ಷೇತ್ರದ ಅಧಿಪತಿ ಶ್ರೀ ಲಕ್ಷ್ಮೀ ಕನಕಾಚಲ್ಪದಿಯ ಪಾದಕ್ಕೆ ನಮಸ್ಕಾರಗಳು. ಆಜ್ ಯಹಾ ಆಕರ್ ಇಸ್ ಶುಭ ದಿನ ಪರ್ ಆಪ್ಕಿ ಪವಿತ್ರ ಧರ್ತಿ ಪರ್ ಆಕರ್ ಬಹುತ್ ಹಿ ಜಾದಾ ಖುಷಿ ಹೋ ರಹಿ ಹೈ ಔರ್ ಮೈ ಆಪ್ ಸಬ್ಕಿ ಬಹುತ್ ಬಹುತ್ ಆಭಾರಿ ಹೂ ಕಿ ಇತ್ನಿ ಕಡಿ ಧೂಪ್ ಮೇ ಆಪ್ನೆ ಮೇರಾ ಇತ್ನಾ ಇಂತಜಾರ್ ಕಿಯಾ. ಈ ಶುಭ ದಿನದಂದು ಈ ಪವಿತ್ರವಾದ ಮಣ್ಣಿನಲ್ಲಿ ನಾನು ಬಂದು ನಿಜವಾಗ್ಲೂ ಪುಣ್ಯವಂತಳಾದೆ. ಇಷ್ಟು
ಬಿಡು ಬಿಸಿಲಿನಲ್ಲೂ ಸಹ ನೀವೆಲ್ಲರೂ ನನಗೋಸ್ಕರ ಕಾದು ಕುಳಿತಿದ್ದೀರಾ. देखिए सभा की शुरुआत में आप सब खड़े हुए, हम सब खड़े हुए और हमने वंदे मातरम गाया. सभेय मोदलिगे नावेल्लरु वेदिके मेले निंतकोंडवि, नीवेल्लरु निंतकोंडु एल्लरु सेरि वंदे मातरम अंत हाडिद्रि. अपनी मातृभूमि को हमने नमन किया, श्रद्धांजलि दी. नम्म ताई नाडिगे ನಮಸ್ಕಾರ ಮಾಡಿ ನಾವು ಶ್ರದ್ಧಾಂಜಲಿಯನ್ನ ನಾವು ಹಾಡಿದ್ವಿ. ಆಪ್ ಸುಭೆ ಸೇ ಶಾಮ್ ತಕ್ ಮೆಹನತ್ ಕರ್ತೆ ಹೈ, ನೀವು ಬೆಳಗ್ಗಿಂದ ರಾತ್ರಿವರೆಗೂ ಕಷ್ಟ ಪಟ್ಟು ದುಡಿತೀರಾ. ಜೋ ಯಹಾ ಕೆ ಕಿಸಾನ್ ಹೈ, ಇತ್ನಿ ಕಡಿ ಧೂಪ್ ಮೇ ಆಪ್ನೆ ಕಹಾ ಕಿ ಪಾನಿ ಕಿ ಸುವಿಧಾ ಭಿ ಕಮ್ ಹೈ, ಫಿರ್ ಭಿ ದಿನ ರಾತ್ ಖೇತಿ ಪರ್ ಕಾಮ್ ಕರ್ತೆ ಹೈ. ಇಲ್ಲಿ ರೈತರಿದ್ದೀರಾ, ನೀರಿನ ಅಭಾವ ತುಂಬಾ ಇದೆ ಈ ಜಾಗದಲ್ಲಿ, ಆದ್ರೂ ರೈತ ಕಷ್ಟ ಪಟ್ಟು ದುಡಿದು ಇವತ್ತು ಇಲ್ಲಿ ನಿಂತಿದ್ದಾನೆ. ಮೇರಿ ಪ್ಯಾರಿ ಬಹನೆ ಯಹಾ ಬೈಠಿ ಹೈ, ಆಪ್ ಭಿ ಸುಬೆ ಉಠಕರ್ ಪೂರೆ ಪರಿವಾರ ಕೋ ದೇಖತೆ ಹುವೆ, ಸಬ್ಕೆ ಲಿಯೆ ಖಾನಾ ಬನಾಕರ್ ಸಬ್ಕಿ ಸುವಿಧಾ ದೇಖತೆ ಹುವೆ ಪೂರಾ ದಿನ ಬಿತಾತೆ ಹೈ. ಘರ್ ಸೆ ಬಾಹರ್ ಅಗರ್ ಆಪ್ ಕಹೀಂ ನೌಕರಿ ಕರ್ನೆ ಕೆ ಲಿಯೆ ಭಿ ಜಾತೆ ಹೈ या खेती में हाथ बटाते हैं, फिर भी आप सब घर आकर सबकी देखभाल करती हैं. और मैं जानती हूं कि जब सब सो जाते हैं, पूरा परिवार सो जाता है, तभी आखिर में आप सोती हैं. इल्ली नन्ना हेण्णु मक्कळिदीरा, अक्का तंगियरिदीरा, हेण्णु मगळु मनेल्लू दुडितळे, मक्कळन्न साक्तळे, होरगडे होगि होलदल्लि गंडनिगे साथ कोट्टु ಹೊಲದಲ್ಲೂ ಸಹ ದುಡಿತಾಳೆ. ಮತ್ತೆ ಮನೆಗೆ ಬಂದು ಎಲ್ಲರೂ ಮಲಗಿದ್ರೆ ತಾನು ದಿನ ಹಗಲು ರಾತ್ರಿ ಕೆಲಸ ಮಾಡ್ತಾಳೆ ತಾಯಿ. ತೋ ಹಮಾರಿ ಮಾತೃಭೂಮಿ ಕ್ಯಾ ಹೈ ಔರ್ ಕಿಸ್ಕಿ ಮೆಹನತ್ ಸೆ ಬನಿ ಹೈ. ನಮ್ಮ ಈ ತಾಯಿ ನಾಡು ಯಾರು ಕಷ್ಟಪಟ್ಟು ಕಟ್ಟಿರೋದು? ಮತ್ತೆ ಆಪ್ ಹೀ ಕಿ ತರ ಹೈ ಜೋ ರೋಜ್ ಮೆಹನತ್ ಔರ್ ಇಮಾನದಾರಿ ಸೆ ಕಾಮ್ ಕರ್ತಾ ಹೈ, ಚಾಹೆ ವೋ ಕಿಸಾನ್ ಹೋ, चाहे डॉक्टर हो, चाहे मजदूर हो, चाहे किसी के घर में कुछ काम करता हो, आप सभी की मेहनत से देश बनता है, समाज बनता है, प्रदेश बनता है. ये देश वन्ना कट्टोर यारो, ये नाड़न्ना कट्टोर यारो, ये निम्मा क्षेत्र वन्ना कट्टिरोद यारो, अदेल्ला नीवु हेण्णु मक्कळु रैत्रु डॉक्टरु इंजीनियर गळु युवकरु युवतियरु ये नाड़न्ना कट्टिरोदु. हमारी पुरानी धरती है, बहुत महात्मा रहे जिनकी सीख से हमारी संस्कृति, हमारी सभ्यता, हमारा समाज बना. इल्ली ना महात्मरिंदा नावेल्लरू नडे नुडी संस्कृति प्रतियोंदु कल्तु ई नाडन्ना नावेल्लरू सेरी कट्टिदीवी. धार्मिक धरती है, धर्म को मानने वाले सबसे पहले ईमानदारी की बात करते हैं, सत्य की बात करते हैं. इदु धर्मद क्षेत्र, ಇಲ್ಲಿನ ಜನರು ಸತ್ಯವನ್ನ ನುಡಿತಾರೆ, ಸತ್ಯದ ಹಾದಿಯಲ್ಲಿ ನಡೆಯುವಂತ ಜನರು ಈ ಕ್ಷೇತ್ರದ ಜನರು. ಔರ್ ಹಮಾರಾ ಮಹಾನ್ ದೇಶ ಆಜಾದ್ ಭಿ ಜಬ್ ಹುವಾ ತೊ ಸತ್ಯ ಕೆ ಆಧಾರ್ ಪರ್ ಹುವಾ. ಮಹಾತ್ಮ ಗಾಂಧೀಜಿ ನೇ ಸತ್ಯಗ್ರಹ ಕಿ ಸತ್ಯ ಕಿ ಲಡಾಯಿ ಲಡೆ. ಈ ದೇಶವನ್ನ ಬ್ರಿಟಿಷರಿಂದ ಏನಾದ್ರೂ ನಾವು ತಗೊಂಡಿದ್ರೆ ಸತ್ಯದ ಹಾದಿಯಲ್ಲಿ ನಡೆದಂತ ಅವತ್ತಿನ ಜನರು ಮತ್ತು ಮಹಾತ್ಮ ಗಾಂಧಿಯವರು. ತೊ ಹಮಾರಿ ದೇಶ ಕಿ ಪರಂಪರಾ ರಹಿ ಹೈ, ಪುರಾನಿ ಪರಂಪರಾ ಹೈ ಕಿ ಹಮಾರೆ ಜೊ ದೇಶ ಕೆ ನೇತಾ ಹೋತೆ ಹೈ, ಹಮ್ ಉನ್ಸೆ ಉಮೀದ್ ರಖತೆ ಹೈ ಕಿ ವೋ ಹಮಾರಿ ಸಭ್ಯತಾ ಕೋ ಬನಾಯೆ ರಖೆ, ಕಿ ವೋ ಏಕ್ ಸಾಧಾರಣ ಜೀವನ್ ಜಿಯೆ ಔರ್ ಇಮಾನದಾರಿ ಸೆ ಹಮಾರೆ ಲಿಯೆ ಕಾಮ್ ಕರೆ. ನಾವು ಅವತ್ತಿನಿಂದ ಕಲ್ತ್ಕೊಂಡು ಬಂದಿರೋದು, ಆ ಮಹಾಪುರುಷರಿಂದ ನಾವು ಕಲ್ತಿರೋದೇನು ಅಂತಂದ್ರೆ, ಸತ್ಯದ ದಾರಿಯಲ್ಲಿ ನಡೆಯೋದು, ಸತ್ಯದಿಂದ ನೋಡ್ಕೊಳ್ಳೋದು, ಸತ್ಯದ ಹಾಗೆ ನಡೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದೇ ನಾವು ಆ ಮಹಾನ್ ಪುರುಷರಿಂದ ಕಲ್ತಿರೋದು ನಾವೆಲ್ಲ. ಚಾಹೆ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಜೈಸೆ ಮಹಾಪುರುಷ ರಹೆ ಹೋ, ಲೇಕಿನ್ ಹಮೇಶಾ ಜನತಾ ಕೆ ಸಾಮ್ನೆ ಝುಕೆ ಔರ್ ಜನತಾ ಕಾ ಆದರ್ ಕಿಯಾ. ಅವತ್ತಿನ ಮಹಾತ್ಮ ಗಾಂಧಿ ಅವರಾಗಿರ್ಬೋದು, ಜವಾಹರಲಾಲ್ ನೆಹರು ಅವರಾಗಿರ್ಬೋದು, ಸತ್ಯದ ಮುಂದೆ ಜನರ ಮುಂದೆ ತಲೆ ತಗ್ಗಿಸಿ ನಡೆದರು ಅವತ್ತಿನ ಮಹಾತ್ಮರು.
आपका कर्नाटक प्रदेश हमारे देश का एक बहुत महत्वपूर्ण प्रदेश है। इडी भारत देश कर्नाटक प्रदेश बहुत महत्ववाद राज्य। आपकी मजबूती से आपके विकास से आपके उदाहरण को देखकर पूरा देश गर्वित होता है। इडी देश कर्नाटक राज्य प्रसिद्ध याके अंद्रे अदु निम्म कष्टदिंद मत्ते श्रमदिंद ई कर्नाटक देशवन्न कट्टिद्दीरा। इडी प्रपंचदल्ले प्रसिद्धवागिदे कर्नाटक। दुनिया की बड़ी बड़ी कंपनीज के सीईओ डायरेक्टर आपके प्रदेश के हैं। इवत्तु जगत्तिनल्लि दोड्ड दोड्ड हुद्देगळल्लि सीईओ अंत स्थानगळल्लि एनादरू इद्रे अदु कर्नाटकद जनरु। एक समय में आप आईटी में आगे थे, टेक में आगे थे, इंजीनियरिंग में आगे थे, विकास में आगे थे, शिक्षा में आगे थे। ಒಂದ ಸಮಯದಲ್ಲಿ ನಮ್ಮ ಕರ್ನಾಟಕದ ಜನರು ನಮ್ಮ ಕರ್ನಾಟಕದ ರಾಜ್ಯ ಐಟಿಯಲ್ಲಿ ಮುಂದೆ ಇತ್ತು, ಇಂಜಿನಿಯರಿಂಗ್ ಅಲ್ಲಿ ಮುಂದೆ ಇತ್ತು, ತಂತ್ರಜ್ಞಾನದಲ್ಲಿ ಮುಂದೆ ಇತ್ತು, ಶಿಕ್ಷಣದಲ್ಲಿ ಮುಂದೆ ಇತ್ತು. ಪಿಛಲೆ ಚುನಾವ್ ಮೇ ಇಸಿ ತರಹ ಸಬ್ನೆ ಪ್ರಚಾರ ಕಿಯಾ, ಆಪ್ನೆ ಅಪ್ನಾ ವೋಟ್ ಡಾಲಾ ಔರ್ ಅಪ್ನೆ ಲಿಯೇ ಏಕ್ ನಯಿ ಸರ್ಕಾರ ಬನಾಯಿ. ಕಳೆದ ಸಲ ನೀವೆಲ್ಲರೂ ಇದೇ ತರ ನೀವು ವೋಟ್ ಹಾಕಿದ್ರಿ, ಬೇರೆಯೊಂದು ಪಕ್ಷ ಬಂದು ಇವತ್ತು ರಾಜ್ಯವನ್ನ ಆಳ್ತಾ ಇದೆ. ಕುಚಿ ಸಮಯ ಬಾದ್ ಉಸ್ ಸರ್ಕಾರ ಕೋ ಪೈಸೋ ಕೆ ಬಲ್ ಸೆ ಸತ್ತಾ ಕೆ ಬಲ್ ಸೆ ತೋಡಾ ಗಯಾ ಔರ್ ಆಜ್ ಕಿ ಜೋ ಬಿಜೆಪಿ ಕಿ ಸರ್ಕಾರ ಹೈ ವೋ ಸಾಡೆ ತೀನ್ ಸಾಲೋ ಸೆ ಆಪ್ಕೆ ಪ್ರದೇಶ ಮೇ ಬನಿ. ನೀವು ಹೋದ ಸಲ ವೋಟ್ ಹಾಕಿ ಒಂದು ಸರ್ಕಾರವನ್ನ ರಚನೆ ಮಾಡಿದ್ರಿ, ಆದ್ರೆ ಬಿಜೆಪಿಯವರು ಹಿಂದೆಗಾಲಿಂದ ಲಂಚವನ್ನ ಕೊಟ್ಟು ಬಂದಿದ್ದಂತ ಸರ್ಕಾರವನ್ನ ಮುರಿದು ಅವರು ಕಳ್ಳದಾರಿಯಿಂದ ಬಂದು ಅಧಿಕಾರವನ್ನ ಹಿಡಿದ್ರು. ಬಿಜೆಪಿ ಸರ್ಕಾರ ಕಳೆದು 3 ವರ್ಷಗಳಿಂದ ಅವರೇ ಈ ರಾಜ್ಯವನ್ನ ಆಳ್ತಾ ಇದ್ದಾರೆ. ಜಬ್ ಬಿ ಪ್ರದೇಶ ಮೇ ಯಾ ದೇಶ ಮೇ ಏಕ್ ನಯಿ ಸರ್ಕಾರ ಬಂತಿ ಹೈ ತೋ ಅಪ್ನಿ ಪಹಚಾನ್ ಬನಾ ದೇತಿ ಹೈ. तो जैसे आपने कहा इंदिरा जी की जिक्र की, इंदिरा जी की जो सरकार बनी जब उन्होंने भूमि के जो रिफॉर्म्स किए, लैंड रिफॉर्म्स किए, उसके लिए सुप्रसिद्ध बनी. ಯಾವದೆ ಸರ್ಕಾರ ಬಂದ್ರೆ ಅವರದೆ ಆದಂತ ಒಂದು ಯೋಜನೆಗಳನ್ನ ತರುತ್ತೆ. ಇವತ್ತು ನೀವು ಇಂದಿರಾ ಗಾಂಧಿಯನ್ನ ಎಲ್ಲರೂ ನೆನಪು ಮಾಡ್ತಾ ಇದ್ದೀರಾ. ಯಾಕೆ? ಉಳುವವನಿಗೆ ಭೂಮಿ ಅಂತ ಕೊಟ್ಟಿದ್ದು ಆ ಮಹಾತಾಯಿ ಇಂದಿರಾ ಗಾಂಧಿ. ರಾಜೀವ್ ಗಾಂಧಿ ಕಿ ಸರ್ಕಾರ देश को आधुनिक दौर में ले जाने के लिए, टेक्निक में, आईटी में आगे बढ़ाने के लिए मशहूर हुई. ಮತ್ತೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರು, ಅವರು ನಮ್ಮ ಇಡೀ ದೇಶವನ್ನ ಐಟಿ ಅಲ್ಲಿ, ಕಂಪ್ಯೂಟರ್ ಅಲ್ಲಿ, ಡಿಜಿಟಲ್ ಸಿಸ್ಟಮ್ ನಲ್ಲಿ ಮುಂದೆ ತಗೊಂಡೋದ್ರು. ಈ ರಾಜ್ಯ ಈ ದೇಶವನ್ನ ಆಧುನಿಕ ತಂತ್ರಜ್ಞಾನದ ಕಡೆ ರಾಜೀವ್ ಗಾಂಧಿ ಅವರು ತಗೊಂಡೋದ್ರು. ಆಜ್ ಕುಚ್ ಪ್ರದೇಶೋ ಮೇ ಕಾಂಗ್ರೆಸ್ ಕಿ ಸರ್ಕಾರೇ ಹೈ, राजस्थान में है, हिमाचल में है, छत्तीसगढ़ में है, तो वहां भी उनकी अलग अलग पहचान बनी. छत्तीसगढ़ में जिस तरह से किसानों के कर्ज माफ किए गए हैं, उनकी पहचान इसी से बन रही है. ಬೇರೆ ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಅದು ಛತ್ತೀಸ್ಗಢ ಇರಬಹುದು, ರಾಜಸ್ಥಾನ ಇರಬಹುದು, ಹಿಮಾಚಲ್ ಪ್ರದೇಶ ಇರಬಹುದು, ಆ ರಾಜ್ಯಗಳಲ್ಲೆಲ್ಲ ಇವತ್ತು ರೈತನ ಸಾಲವನ್ನ ಮನ್ನಾ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ತೋ ಕ್ಯಾ ಯೇ ದುಃಖ ಕಿ ಬಾತ್ ನಹೀ ಹೈ ಔರ್ ಯೇ ಶರ್ಮ ಕಿ ಬಾತ್ ನಹೀ ಹೈ ಕಿ ಜೋ ಕರ್ನಾಟಕ ಪ್ರದೇಶ ಕಿ ಬಿಜೆಪಿ ಸರ್ಕಾರ ಹೈ ವೋ 40% ಸರ್ಕಾರ ಕೆ ನಾಮ ಸೆ ಪ್ರಸಿದ್ಧ ಹುಯಿ ಹೈ. ಎಂತ ಎಂತ ನಾಚಿಕೆಗೇಡು, ಇವತ್ತು ಹೊರ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪ್ರದೇಶಗಳಲ್ಲಿ ಇಂಥದೆಲ್ಲ ಕಾರ್ಯಗಳನ್ನ ತಂದಿದೀವಿ, ಆದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಯಾವುದೇ ಈ ತರ ರೈತನ ಬಾಳನ್ನ ಹಸನ ಮಾಡ್ತಾ ಇಲ್ಲ, ಆದ್ರೆ 40% ಲೂಟಿ ಮಾಡ್ತಾ ಇದೆ ಇವತ್ತು ಬಿಜೆಪಿ ಸರ್ಕಾರ. ಔರ್ ಯೇ ನಾಮ ಕಿಸಿ ದೂಸರಿ ಪಾರ್ಟಿನೇ ನಹೀ ದಿಯಾ, ಯೇ ಪ್ರದೇಶ ಕೆ ಕಾಂಟ್ರಾಕ್ಟರ್ಸ್ ನೇ ದಿಯಾ. प्रदेश के कॉन्ट्रैक्टर्स जो आत्महत्या करने लगे क्योंकि उन्होंने कहा कि उनको इतनी घूस देनी पड़ती है सरकार को कि कमा नहीं पा रहे हैं. ये 40% सरकार अंत नावेल्ला कोट्टिल्ल हेसरु,
ಇಲ್ಲಿನ ಕಾಂಟ್ರಾಕ್ಟರ್ಗಳು 40% ಕಮಿಷನ್ ಕೊಟ್ಟು ಯಾವುದ್ರಲ್ಲಿ ಕೇಳಿ 40% ಕಮಿಷನ್ ಕೊಟ್ಟು ಇವತ್ತು ಆ ಹೆಸರು ಬಂದಿದೆ 40 ಅವರಿಗೆ ನಾಚಿಕೆ ಆಗಬೇಕು ಆ ಸರ್ಕಾರಕ್ಕೆ ಕ್ಯಾ ಈ ಶರ್ಮ್ ಕಿ ಬಾತ್ ನಹೀ ಹೈ ಕಿ ಆಪ್ಕೆ ನೌಜವಾನ್ ಬಚ್ಚೆ ಎಕ್ಸಾಮ್ಸ್ ಕೆ ಲಿಯೆ ಭರ್ತಿಯೋ ಕೆ ಲಿಯೆ ಪಡ್ತೆ ಹೈ ಲಿಖ್ತೆ ಹೈ ಆಪ್ ಟ್ಯೂಷನ್ಸ್ ಕಿ ಫೀಸ್ ಭರ್ನೆ ಕೆ ಲಿಯೆ ಔರ್ ಕಡಿ ಮೆಹನತ್ ಕರ್ತೆ ಹೈ और फिर जब भर्ती का एग्जाम देते हैं तो पीएसआई के स्कैम के जैसे उनको पता चलता है कि किसी विधायक ने पैसे चोरी किए और उनकी भर्तियां बंद है अल्लाह इस सरकार के नाच के आगलवा नम मक्करन्ना नावो कष्टपट्टु दुड्ड कूडिट्टु ओद्सी विद्यावंतरन्ना माडि ಕೆಲಸಗಳಿಗೆ ಕಳಿಸ್ತೀವಿ ಕೆಲಸಕ್ಕೆ ಇಂಟರ್ವ್ಯೂ ಹೋದಾಗ ಆ ಕೆಲಸಗಳನ್ನ ಈ ಶಾಸಕರು ಎಲ್ಲ 40% ಲಂಚಕ್ಕೆ ಮಾರ್ಕೊಂಡ್ಬಿಟ್ಟಿದ್ದಾರೆ ನಾಚಿಕೆ ಆಗಲ್ವಾ ನಿಮಗೆ ಆಪ್ಕೆ ಯಹೀಕೆ ವಿಧಾಯಕ ಕಾ ನಾಮ್ ಕ್ಯಾಸೆ ಸ್ಕ್ಯಾಮ್ ಮೇ ಉಠಾ ಹೈ ಇಲ್ಲಿರೋ ಶಾಸಕನೇ ಆ ತರ ಒಂದು ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಕರ್ನಾಟಕ ಮೇ ಕಹೀ ಔರ್ एक विधायक के बेटे को 8 करोड़ कैश के साथ घर में पकड़ा गया इवर ओब्रे अल्ला ई शासक ओब्रे अल्ला बीजेपी शासक कर्नाटक दल्ली बेरे बीजेपी शासक न ओब्ब मनेयल्ली 8 कोटी लंचद हण सिगुत्ते और इनकी बेशर्मी इतनी बढ़ गई है कि उन पर कार्रवाई करने के बजाय उनके पिताजी ने परेड निकाली इष्ट लूटी माड़ी अवनु आ शासक अवनिगे नाचके मान मर्यादी येनु इल्दे मेरवणिगे तगीताने रोड अल्ली कि मैं विधायक हूँ मुझे कोई छू नहीं सकता मेरे बेटे लूट करें चोरी करें कुछ भी करें आप मुझे छू नहीं सकते आ ओब्बक्का शासक लंच तगोंडिदनल्ल अवनु हेळ्तानंते ನನಗೆ ಯಾರು ಏನು ಮಾಡಕ್ಕಾಗಲ್ಲ ನನ್ನ ಮಗನ್ನು ಮುಟ್ಟಕ್ಕಾಗಲ್ಲ ನನ್ನ ಮುಟ್ಟಕ್ಕಾಗಲ್ಲ ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹೇಳ್ತಾನಂತೆ ಆ ಶಾಸಕ ಅಬ್ ಮೇ ಜಾನ್ತಿ ಹೂ ಮೇರಿ ಬಹನೆ ಆಪ್ ಸುನ್ತಿ ಹೋಂಗಿ ಕಿ ಸರ್ಕಾರ ಬನಿ ಹೈ ಭ್ರಷ್ಟಾಚಾರ ಬಹುತ್ ಜ್ಯಾದಾ ಹೈ ಆಪ್ ಸೋಚ್ತಿ ಹೋಂಗಿ ಕಿ ಠೀಕ್ ಹೈ ಭ್ರಷ್ಟಾಚಾರ ಹೋ ರಹಾ ಹೈ ಹೋತಾ ಹೈ ಬಡೆ ಬಡೆ ನೇತಾ ಅಪ್ನೆ ಮಹಲ್ ಬನಾ ರಹೆ ಹೈ ಅಪ್ನೆ ಘರ್ ಬನಾ ರಹೆ ಹೈ तो इससे मेरा क्या मतलब है ನೀವೆಲ್ಲಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯುವಕರು ನೀವೆಲ್ಲಾ ಯೋಚನೆ ಮಾಡ್ತಿರಬೇಕಲ್ವಾ ಯಾರೋ ಒಬ್ಬ ಗೆದ್ದ ಲೂಟಿ ಮಾಡ್ತಾ ಇದ್ದಾನೆ ಮನೆ ಮೇಲೆ ಮನೆ ಬಂಗ್ಲೆ ಮೇಲೆ ಬಂಗ್ಲೆ ಕಟ್ತಾ ಇದ್ದಾನೆ ನಮಗೇನಪ್ಪ ಅಂತ ನಾವು ಸುಮ್ಮನೆ ಕೂತ್ಕೊಂಡಿದೀವಿ ಅಂತ ಅನ್ಕೊಂಡಿದ್ದೀರಾ ಮೈ ಆಪ್ಕೋ ಬತಾನಾ ಚಾಹತಿ ಹೂ ಔರ್ ಮೈ ಚಾಹತಿ ಹೂ ಕಿ ಇಸ್ ಬಾತ್ ಕೋ ಆಪ್ ಸಬ್ ಬಹನೋ ಭಾಯಿಯೋ ಗಹರಾಯಿ ಸೆ ಸಮಝೆ ನಾನ್ ನಿಮ್ಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಈ ಭ್ರಷ್ಟಾಚಾರ ಈ 40% ಸರ್ಕಾರದ ಬಗ್ಗೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ನೀವು ಕಿ ಭ್ರಷ್ಟಾಚಾರ ಸೆ ಜೋ ಸಂಪತ್ತಿ ಚೋರಿ ಹೋತಿ ಹೈ ಜೋ ಲೋಗೋ ಕೆ ಮಹಲೋ ಮೇ ಗಾಡಿಯೋ ಮೇ ಉನ್ಕೆ ಜೀವನ್ ಮೇ ಜಾ ರಹಿ ಹೈ ನೇತಾಓ ಕೆ ವೋ ಆಪ್ಕಿ ಸಂಪತ್ತಿ ಹೈ ಇವತ್ತು ಭ್ರಷ್ಟಾಚಾರದಿಂದ ಲೂಟಿ ಮಾಡ್ತಾ ಇದಾರಲ್ಲ ಈ ಶಾಸಕರುಗಳು ಆ ದುಡ್ಡು ಯಾರ್ದು ನಿಮ್ ದುಡ್ಡು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಅದು ನಿಮ್ ದುಡ್ಡು ಆಪ್ ಸೋಚಿಯೇ ಆಪ್ ಮಹಂಗಾಯಿ ಸೆ ಜೂಜ್ ರಹಿ ಹೈ ಆಜ್ಕಲ್ ಸಿಲಿಂಡರ್ 1100 ಸೆ 1200 ರೂಪಾಯಿ ತಕ ಆ ಗ್ಯಾ ಹೈ ಆಪ್ ಉಸ್ಕೋ ಹೀ ಖರೀದ್ ನಹೀ ಸಕ್ತಿ ಭರ್ವಾ ನಹೀ ಸಕ್ತಿ ದಾಲ್ ಮಹಂಗೀ ಹೋ ಗಯಿ ಹೈ ಆಟಾ ಮಹಂಗಾ ಹೋ ಗ್ಯಾ ಹೈ ತೇಲ್ ಮಹಂಗಾ ಹೋ ಗ್ಯಾ ಹೈ ಪೆಟ್ರೋಲ್ ಮಹಂಗಾ ಹೈ ಡೀಸೆಲ್ ಮಹಂಗಾ ಹೈ ಗ್ಯಾಸ್ ತೋ ಮಹಂಗೀ ಹೈ ಹೀ सब्जियां महंगी हैं, फल महंगे हैं, तो जब सुबह उठकर आप सोचती हैं कि खाने के लिए कुछ बनाना है दुकान जाती हैं, आधी चीजें तो आप खरीद ही नहीं पाती होंगी और आप सोचिए मेरे किसान भाइयों आप दिन रात मेहनत करते हो पहले आपको 50 किलो का बोरा मिलता था यूरिया उतने ही पैसों के लिए आज उसमें 5 किलो भी कम कर दिए हैं जीएसटी ट्रैक्टर पे है बिजली के दाम बहुत ज्यादा चढ़ गए हैं फर्टिलाइजर पे जीएसटी पेस्टिसाइड पे जीएसटी तो आप अपना गुजारा कैसे करेंगे और ये सब ऐसा ही नहीं हो रहा है कि दुनिया में महंगाई बढ़ गई है तो बढ़ गई है ये आपके साथ इसलिए हो रहा है क्योंकि एक भ्रष्ट सरकार भ्रष्ट नीतियां बना रही है और उनकी नीतियों में आपका हित नहीं है ತಂಗಿ ಅಕ್ಕ ತಂಗಿಯರೇ ನನ್ನ ಎಲ್ಲ ಯುವಕರೇ ನಿಮಗೆಲ್ಲ ಒಂದು ಹೇಳಕ್ ಇಷ್ಟಪಡ್ತೀನಿ
ಇವತ್ತು ನೀವು ಅವರು ನಿಮ್ಮ ಹಣವನ್ನ ಲೂಟಿ ಮಾಡಿ ಇವತ್ತು ಮೆಹಲ್ಗಳಲ್ಲಿ ಅವರ ಗಾಡಿಗಳಲ್ಲಿ ಬಂಗ್ಲೆಗಳನ್ನ ಕಟ್ತಾ ಇದ್ದಾರೆ. ಆದ್ರೆ ನೀವು ಬೆಳಗ್ಗೆ ಎದ್ದು ಅಂಗಡಿಗೆ ಹೋದ್ರೆ ಇವತ್ತು ಬೇಳೆ ಜಾಸ್ತಿ ಆಗಿದೆ, ಎಣ್ಣೆ ಜಾಸ್ತಿ ಆಗಿದೆ, ಗ್ಯಾಸ್ ನಿಮಗೆ ಇವತ್ತು 400 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಆಗಿದೆ. ರೈತ ಯೂರಿಯಾ ತಗೊಳಕ್ ಹೋದ್ರೆ, ಗೊಬ್ಬರ ತಗೊಳಕ್ ಹೋದ್ರೆ, ಫರ್ಟಿಲೈಸರ್ ತಗೊಳಕ್ ಹೋದ್ರೆ ಎಲ್ಲ ಇವತ್ತು ಒಂದಕ್ಕಿಂತ ಡಬಲ್ ರೇಟ್ ಆಗಿದೆ. ಇವತ್ತು ನೀವು ನಿಮ್ ಮಕ್ಕಳು ನೀವೆಲ್ಲರೂ ಇವತ್ತು ಕಷ್ಟವನ್ನ ಅನುಭವಿಸ್ತಾ ಇದ್ದೀರಾ. ಆದ್ರೆ ಲೂಟಿ ಮಾಡಿರೋರು ಸುಖವಾಗಿ ಮಜಾ ಮಾಡ್ತಾ ಇದ್ದಾರೆ. ಕ್ಯೂಕಿ ಅಗರ್ ಮಹಂಗಾಯಿ ಬಡ್ ಭೀ ರಹೀ ಹೈ ಔರ್ ಪೂರಿ ದುನಿಯಾ ಮೇ ಹೋ ಸಕ್ತಾ ಹೈ ಬಡ್ ರಹೀ ಹೈ ಲೇಕಿನ್ ಸರ್ಕಾರ ಕಾ ಕಾಮ್ ಹೈ ಆಪ್ಕೋ ರಾಹತ್ ದೇನಾ ಕಿ ಚಾಹೆ ಮಹಂಗಾಯಿ ಬಡ್ ರಹೀ ಹೈ, ಮುಷ್ಕಿಲೆ ಬಡ್ ರಹೀ ಹೈ, ಆಪ್ಕಿ ಸಹಾಯತಾ ಕರ್ನಾ, ಆಪ್ಕೆ ಲಿಯೇ ಸ್ಕೀಮ್ಸ್ ಬನಾನಾ ತಾಕಿ ಆಪ್ ಅಪ್ನೆ ಪೈರೋ ಪರ್ ಖಡೆ ಹೋ ಪಾಯೆ, ಆಪ್ ಹೀ ಆಪ್ ಅಪ್ನಿ ಸಮಸ್ಯಾಓ ಕಾ ಸಾಮ್ನಾ ಕರ್ ಪಾಯೆ, ಯಹೀ ಸರ್ಕಾರ ಕಾ ಕರ್ತವ್ಯ ಹೋತಾ ಹೈ. ಆಯ್ತು, ಬೆಲೆ ಏರಿಕೆ ಆಗಿದೆ ನಾನು ಒಪ್ಕೊಳ್ತೀನಿ, ಆದ್ರೆ ಸರ್ಕಾರದ ಜವಾಬ್ದಾರಿ ಅಂದ್ರೆ ಏನು? ಸರ್ಕಾರ ಏನ್ ಮಾಡಬೇಕು ಜನರಿಗೋಸ್ಕರ? ಸರ್ಕಾರ ಈ ಜನರಿಗೆ ಬೆಲೆ ಏರಿಕೆ ಆಗಿದೆ ಅವರಿಗೋಸ್ಕರ ಒಳ್ಳೆ ಯೋಜನೆಗಳನ್ನ ತಂದು ಅವರನ್ನ ಶಕ್ತಿ ತುಂಬುವಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. ಆಪ್ಕೋ ಮಾಲೂಮ್ ಹೋಗಾ ಕಿ ಸರ್ಕಾರ ನೇ 1.5 ಲಕ್ಷ ಕರೋಡ್ ರೂಪಾಯಿ ಲೂಟೆ ಹೈ ಕರ್ನಾಟಕ ಸೆ. ನಿಮಗೆಲ್ಲ ಗೊತ್ತಿರಲಿ, ಈ ಸರ್ಕಾರ 1.5 ಲಕ್ಷ ಕೋಟಿ ರೂಪಾಯಿ ನಿಮ್ಮ ಹಣವನ್ನ ಲೂಟಿ ಮಾಡಿದೆ. ಕೋಯಿ ಸೋಚ್ ಬಿ ಸಕ್ತಾ ಹೈ ಕಿ ಯೇ ಕಿತ್ನಾ ಪೈಸಾ ಹೈ. ನೀವು ಯಾರಾದ್ರೂ ಯೋಚನೆ ಮಾಡಕ್ ಸಾಧ್ಯನಾ 1.5 ಲಕ್ಷ ಕೋಟಿ ಎಷ್ಟು ಅಂತ ನೀವೆಲ್ಲ ಯೋಚನೆ ಮಾಡಕ್ ಸಾಧ್ಯನಾ? ಇಸ್ಸೆ ಆಪ್ಕೆ ಲಿಯೇ ಕಿತ್ನೆ ಸಾರೆ ಕಾಮ್ ಹೋ ಸಕ್ತೆ ಥೆ. ಆ 1.5 ಲಕ್ಷ ಕೋಟಿಯಲ್ಲಿ ನಿಮಗೋಸ್ಕರ ಎಷ್ಟೊಂದು ಕೆಲಸವನ್ನ ಈ ಸರ್ಕಾರ ಮಾಡಬಹುದಾಗಿತ್ತು. 100 ಏಮ್ಸ್ ಕೆ ಹಸ್ಪತಾಲ್ ಬನ್ ಸಕ್ತೆ ಥೆ. 100 ಏಮ್ಸ್ ಹಾಸ್ಪಿಟಲ್ ಗಳನ್ನ ನಿಮಗೋಸ್ಕರ ಕಟ್ಟಬಹುದಾಗಿತ್ತು. 187 ESI ಕೆ ಹಾಸ್ಪಿಟಲ್ ಬನ್ ಸಕ್ತೆ. 187 ESI ಆಸ್ಪತ್ರೆಗಳು ನಿಮಗೋಸ್ಕರ ಕಟ್ಟಬಹುದಾಗಿತ್ತು. 30,000 ಸ್ಮಾರ್ಟ್ ಕ್ಲಾಸ್ ರೂಮ್ ಬನ್ ಸಕ್ತೆ ಥೆ ಜಿಸ್ಮೆ ಆಪ್ಕೆ ಬಚ್ಚೆ ಪಢಾಯಿ ಕರ್ ಸಕ್ತೆ ಥೆ. 30,000 ಸ್ಮಾರ್ಟ್ ಕ್ಲಾಸ್ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳ ಸಲುವಾಗಿ ನಾವು ಕಟ್ಟಬಹುದಾಗಿತ್ತು. ಕರ್ನಾಟಕ ಕೆ ಲಿಯೆ 30 ಲಾಖ ಗರೀಬೋ ಕೆ ಲಿಯೆ ಘರ್ ಬನ್ ಸಕ್ತೆ ಥೆ. ಕರ್ನಾಟಕದ ಬಡವರಿಗೆ 30 ಲಕ್ಷ ಮನೆಗಳನ್ನ ನಾವು ಕಟ್ಕೊಡಬಹುದಾಗಿತ್ತು ಆ ದುಡ್ಡಲ್ಲಿ. ಲೇಕಿನ್ ಇನ್ನೊನೇ ಯೇ ಪೈಸೆ ಲೂಟೆ ಔರ್ ಆಜ್ ಪರಿಸ್ಥಿತಿಯಾ ಯೇ ಹೈ ಕಿ ಮೇರೆ ತಮಾಮ್ ನೌಜವಾನ್ ಭಾಯಿ ಬಹನ್ ಯಹಾಂ ಖಡೆ ಹೈ, ಜ್ಯಾದಾ ಸೆ ಜ್ಯಾದಾ ಶಿಕ್ಷಿತ ಹೈ. ಮೈ ಕಹೀ ಜಾತಿ ಹೂಂ, ಕಿಸಿ ಸೆ ಪೂಛತಿ ಹೂಂ ಕಿತನಿ ಪಢಾಯಿ ಕಿ ಹೈ, ತೋ ಯಹಾಂ ಹಮೇಶಾ ಜವಾಬ್ ಆತಾ ಹೈ, BSc, BTech ಸಬ್ನೇ ಕುಛ ಪಢಾಯಿ ಕಿ ಹೈ, ಲೇಕಿನ್ ಆಪ್ಕೋ ರೋಜ್ಗಾರ್ ನಹೀ ದಿಯಾ ಜಾ ರಹಾ ಹೈ. ನಾನು ಕರ್ನಾಟಕ ಪ್ರದೇಶದಲ್ಲಿ ನಿಮ್ಮನ್ನೆಲ್ಲರನ್ನು ಮೀಟ್ ಮಾಡಿದಾಗ ನೀವು ಏನ್ ಓದಿದೀರಾ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಹೇಳ್ತಾನೆ BSc ಮಾಡಿದೀನಿ, BTech ಮಾಡಿದೀನಿ, IIT ಮಾಡಿದೀನಿ, ಓದಿದೀನಿ, ಆದ್ರೆ ಕೆಲಸ ಇಲ್ಲ ನಮಗೆ ಅಂತ ಹೇಳ್ತಾರೆ ನನಗೆ. ಈ ಸರ್ಕಾರ 2.5 ಲಕ್ಷ ಪದ ಖಾಲಿ ರಖೆ. ಈ ಸರ್ಕಾರ 2.5 ಲಕ್ಷ ಸರ್ಕಾರದಲ್ಲಿ ಕೆಲಸಗಳನ್ನ ಖಾಲಿ ಇಟ್ಟಿದೆ. ಔರ್ ಇಸ್ಸೆ ಬಡಿ ಶರ್ಮ್ ಕಿ ಬಾತ್ ಯೇ ಹೈ, ಚಲೋ ಖಾಲಿ ರಖ ಲಿಯೆ ಪದ, ಆಪ್ನೆ ದಿಯೆ ನೀ ನೌಕರಿಯಾ, ಲೇಕಿನ್ ಆಪ್ ತೋ ಪೋಸ್ಟ್ ಕೆ ಲಿಯೆ ಆಪ್ನೆ ರೇಟ್ ಫಿಕ್ಸ್ ಕರ್ ಲಿ ಹೈ. ನಾಚಿಕೆ ಆಗುವಂತ ಒಂದು ಸಂಗತಿ ಏನಂದ್ರೆ, ಸರಿ ನೀವು 2.5 ಲಕ್ಷ ಸರ್ಕಾರಿ ಕೆಲಸನ ಖಾಲಿ ಇಟ್ಟಿದ್ದೀರಾ, ಆದ್ರೆ ಆ ಕೆಲಸಕ್ಕೆ ತುಂಬಬೇಕಾದ್ರೆ ಒಂದೊಂದು ಕೆಲಸಕ್ಕೆ ಇಷ್ಟಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿದ್ದಾರೆ ಈ ಕಳ್ಳ ಶಾಸಕರು. ಕಿಸಿ ಪೋಸ್ಟ್ ಕೆ ಲಿಯೆ 50 ಲಾಖ, ಕಿಸಿ ಕೆ ಲಿಯೆ 70 ಲಾಖ, ಕಿಸಿ ಕೆ ಲಿಯೆ 30 ಲಾಖ, ಹರ್ ಚೀಜ್ ಕೆ ಲಿಯೆ ಕುಚ್ ನಾ ಕುಚ್ ಆಪ್ಕೋ ದೇನಾ ಪಡ್ತಾ ಹೈ. ಜೋ ಆಪ್ಕಾ ಹಕ್ ಹೈ, ಆಪ್ಕಾ ಅಧಿಕಾರ ಹೈ. ಅಗರ್ ಸರ್ಕಾರ ಮೇ ಪದ ಖಾಲಿ ಹೈ, ತೋ ಹರ್ ನೌಜವಾನ್ ಕಾ ಅಧಿಕಾರ ಹೈ ಕಿ ಉಸ್ಕೋ ಪದ ಮಿಲೆ. ಪ್ರತಿಯೊಂದು ಈ ಸರ್ಕಾರಿ ಕೆಲಸಕ್ಕೆ ನಿಮ್ಮ ಹಕ್ಕಿದೆ. ನಿಮಗೆ ಗೊತ್ತಾ, ಒಂದೊಂದು ಸರ್ಕಾರಿ ಕೆಲಸಕ್ಕೆ ಈ ಕಳ್ಳ ಶಾಸಕರು ಎಷ್ಟು ಲಂಚ ತಗೊಳ್ತಾ ಇದಾರೆ ಗೊತ್ತಾ? 30 ಲಕ್ಷ, 50 ಲಕ್ಷ, 60 ಲಕ್ಷ, 80 ಲಕ್ಷ ಕೆಲಸಕ್ಕೆ ನಿಮ್ಮಿಂದ ಲಂಚ ಕೇಳ್ತಾ ಇದ್ದಾರೆ. ಔರ್ ಮೇರೆ ಕಿಸಾನ್ ಭಾಯಿಯೋ ಕಿ ಹಾಲತ್ ದೇಖಿಯೇ, 25,000 ರೂಪಾಯಿ ಪರ್ ಏಕರ್ ಟ್ಯಾಕ್ಸ್ ಲಗಾ ದಿಯಾ ಹೈ. ನನ್ನ ರೈತರ ಒಂದು ಗೋಳು ನೋಡ್ರಿ, ಪ್ರತಿಯೊಂದು ಎಕರೆಗೆ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡಿದ್ದಾರೆ. ಡಬಲ್ ಆಮದನಿ ಕಿ ಬಾತ್ ಕಿ ಥೀ, ಡಬಲ್ ಆಮದನಿ ಸಿರ್ಫ್ ಇನ್ಕೆ ನೇತಾಓ ಔರ್ ಇನ್ಕೆ ಉದ್ಯೋಗಪತಿ ದೋಸ್ತೋ ಕಿ ಹುಯಿ ಹೈ. ರೈತರದು ಆದಾಯ ಡಬಲ್ ಮಾಡ್ತೀನಿ ಅಂದಿದ್ರು,
ರೈತರಿಗೆ ಆದಾಯ ಡಬಲ್ ಮಾಡಿಲ್ಲ ಸ್ವಾಮಿ, ಇವ್ರುಗಳು ಲಂಚ ಹೊಡೆದು ಲೂಟಿ ಮಾಡಿದ ಇವ್ರು ಡಬಲ್ ಇನ್ಕಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಮಾರೇ ದೇಶ ಕಾ ಕಿಸಾನ್ ಔಸತ್ ಪ್ರತಿದಿನ 27 ರೂಪಾಯಿ ಕಮಾತಾ ಹೈ. ನಮ್ಮ ದೇಶದ ರೈತ ಪ್ರತಿದಿನ ಬರೀ 27 ರೂಪಾಯಿ ಗಳಿಸ್ತಾನ ಸ್ವಾಮಿ. ಔರ್ ಪ್ರಧಾನ ಮಂತ್ರಿ ಜಿ ಕೆ ಬಡೆ ಬಡೆ ಉದ್ಯೋಗಪತಿ ಮಿತ್ರ ಗೌತಮ್ ಅಡಾನಿ ಕಿ ತರೆ ಏಕ್ ದಿನ ಮೇ 1600 ಕರೋಡ್ ರೂಪಾಯಿ ಕಮಾ ರಹೆ ಹೈ. ಆದ್ರೆ ನಮ್ಮ ರೈತ ಬರೀ 27 ರೂಪಾಯಿ ಗಳಿಸ್ತಾನೆ. ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಇದಲ್ಲ ಮೋದಿ, ಅವರ ಸ್ನೇಹಿತರು ಒಂದು ದಿನಕ್ಕೆ 16,000 ಕೋಟಿ ರೂಪಾಯಿನ ಗಳಿಸ್ತಾರೆ. ಆಪ್ಕೆ ಲಿಯೆ ಜಹಾಂ ಸೆ ರೋಜಗಾರ ಬನ್ನೆ ಥೆ ವೋ ಬಡೆ ಬಡೆ ಪಿ ಎಸ್ ಯು ಉಸ್ಕೋ ಗಿಫ್ಟ್ ಕೆ ತೌರ್ ಪರ್ ದೇ ದಿಯೆ ಗಯೆ ಹೈ. ಎಲ್ಲಿ ನಿಮಗೋಸ್ಕರ ಕೆಲಸಗಳನ್ನ ಮಾಡಬೇಕಾಗಿತ್ತು ಆ ಕಂಪನಿಗಳನ್ನೆಲ್ಲ ಇವತ್ತು ನರೇಂದ್ರ ಮೋದಿ ಅವರ ಸ್ನೇಹಿತರಿಗೆ ಉಡುಗೊರೆ ಆಗಿ ಕೊಟ್ಬಿಟ್ಟಿದ್ದಾರೆ. ಅವ್ರ ಜೊ ಛೋಟಾ ಬಿಸ್ನೆಸ್ ಮ್ಯಾನ್ ಹೈ, ಮೀಡಿಯಂ ಸ್ಕೇಲ್ ಕಾ ಬಿಸ್ನೆಸ್ ಮ್ಯಾನ್ ಹೈ, ಜೋ ದುಕಾನೆ ಚಲಾತಾ ಹೈ, ಯಾ ಛೋಟಾ ಛೋಟಾ ಬಿಸ್ನೆಸ್ ಕರ್ತಾ ಹೈ, ಆಪ್ಕಿ ತರೆ ಜಿ ಎಸ್ ಟಿ ಔರ್ ನೋಟ್ ಬಂದಿ ಸಿ ಆಪ್ಕಿ ಕೆ ಜೆಸಿ ನೀತಿಯೋ ಸೆ ಆಪ್ಕಿ ಕಮರ್ ತೋಡಿ ಗಯಿ. ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ತಾರೆ ಅಂತವ್ರದ್ದೆಲ್ಲ ಇವತ್ತು ಜಿ ಎಸ್ ಟಿ ಟ್ಯಾಕ್ಸ್ ಹಾಕಿ ಇವತ್ತು ನೋಟಿನ ಅಮಾನ್ಯೀಕರಣ ಮಾಡಿ ಎಲ್ಲ ಸಣ್ಣ ಮತ್ತು ಮಧ್ಯಮ ಬಿಸ್ನೆಸ್ ಕೈಗಾರಿಕೆಗಳನ್ನ ಮುಚ್ಚಾಕ್ಬಿಟ್ಟಿದ್ದಾರೆ ಈ ಸರ್ಕಾರ. ರೋಜ್ಗಾರ್ ದಿನವಾಲಿಕೆ ಜಿತನೆ ಭೀ ಮಾಧ್ಯಮ ಥೆ ಉನ್ಕೋ ಕಮ್ಜೋರ್ ಕರ್ ದಿಯ. ಕೆಲಸಗಳನ್ನ ಕೊಡುವಂತ ಎಷ್ಟು ಸಾಧನೆಗಳಿತ್ತು, ಯೋಜನೆಗಳಿತ್ತು, ಎಲ್ಲವನ್ನ ಮುಚ್ಚಾಕ್ಬಿಟ್ಟಿದೆ ಈ ಸರ್ಕಾರ. ಕಾಂಗ್ರೆಸ್ ವೋ ಮಾಧ್ಯಮ ಫಿರ್ ಸೆ ಬನಾನಾ ಚಾಹತಿ ಹೈ. ಮತ್ತೆ ಕಾಂಗ್ರೆಸ್ ಸರ್ಕಾರ ನಿಮಗೋಸ್ಕರ ಮತ್ತೆ ಎಲ್ಲವನ್ನ ತರಲಿಕ್ಕೆ ರೆಡಿ ಆಗಿದೆ. ಛೋಟೆ ಬಿಸ್ನೆಸ್ ಔರ್ ಮೀಡಿಯಂ ಸೈಜ್ ಕೆ ಬಿಸ್ನೆಸ್ ಕೆ ಲಿಯೆ ವೆಲ್ಫೇರ್ ಫಂಡ್ ಬನಾನಾ ಚಾಹತಿ ಹೈ. ಸಣ್ಣ ಮತ್ತು ಮಧ್ಯಮ ವರ್ಗದ ಬಿಸ್ನೆಸ್ ಮಾಡೋದ ಇವ್ರಿಗೆ ಅವ್ರಿಗೆ ವೆಲ್ಫೇರ್ ಫಂಡ್ ಅಂತ ಪ್ರತ್ಯೇಕವಾದ ಅನುದಾನ ಕೊಡಲಿಕ್ಕೆ ತಯಾರಾಗಿದೆ ಕಾಂಗ್ರೆಸ್ ಪಕ್ಷ. ಬೀದರ್ ಸೆ ಚಾಮರಾಜನಗರ ತಕ್ ಇಂಡಸ್ಟ್ರಿಯಲ್ ಕಾರಿಡಾರ್ ಔರ್ ಟೌನ್ಶಿಪ್ ಬನಾನಾ ಚಾಹತಿ ಹೈ. ಬೀದರ್ ಇಂದ ಚಾಮರಾಜನಗರದವರೆಗೆ ಇಂಡಸ್ಟ್ರಿಗಳನ್ನ ತಯಾರು ಮಾಡಿ ಕೈಗಾರಿಕೆಗಳ ಟೌನ್ಶಿಪ್ ನ ಸಹ ತಯಾರು ಮಾಡಲಿಕ್ಕೆ ರೆಡಿ ಮಾಡಲಿಕ್ಕೆ ತಯಾರಾಗಿದೆ ಕಾಂಗ್ರೆಸ್ ಪಕ್ಷ. ಮಂಗಳೂರು ಮೇ ಟೂರಿಸಂ ಕೆ ಲಿಯೆ ಬಿಸ್ನೆಸ್ ಕೆ ಲಿಯೆ ಗೋಲ್ಡ್ ಔರ್ ಡೈಮಂಡ್ ಪಾರ್ಕ್ ಜೆಸೆ ದುಬೈ ಮೇ ಹೋತಾ ಹೈ ವೈಸೆ ಬನಾನಾ ಚಾಹತಿ ಹೈ. ಬೆಂಗಳೂರಲ್ಲಿ ದುಬೈಯಲ್ಲಿ ಹೆಂಗಿದೆ ಇವತ್ತು ಬಂಗಾರ ಮತ್ತು ವಜ್ರದ ಅಂತಾರಾಷ್ಟ್ರೀಯ ಪಾರ್ಕ್ ಹೆಂಗಿದೆ ಅದೇ ತರ ಬೆಂಗಳೂರಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡ್ತೀವಿ. ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗಾ, ಬೆಳ್ಳಾರಿ, ಚಿತ್ರದುರ್ಗ ಜೈಸಿ ಶಹರೋಕೋ ಬೆಂಗಳೂರು ಕಿ ತರೆ ಐಟಿ ಔರ್ ಟೆಕ್ ಮೇ ಮಜಬೂತ್ ಬನಾನಾ ಚಾಹತೆ ಹೈ. ಇವತ್ತು ಬೆಂಗಳೂರು ಹೇಗೆ ಐಟಿಯಲ್ಲಿ ಟೆಕ್ನಾಲಜಿಯಲ್ಲಿ ಬಿಸ್ನೆಸ್ ಅಲ್ಲಿ ಮುಂದೆ ಇದೆ ಅದೇ ತರ ಎರಡನೇ ದರ್ಜೆಯ ಸಿಟಿಗಳು ಅದು ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಮೈಸೂರು ಇರ್ಬೋದು, ಗುಲ್ಬರ್ಗಾ ಇರ್ಬೋದು, ಪ್ರತಿಯೊಂದು ಜಿಲ್ಲೆಯನ್ನ ಬೆಂಗಳೂರು ಹಾಗೆ ಪರಿವರ್ತನೆ ಮಾಡ್ತೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ. ಔರ್ ಇಸ್ ಚುನಾವ್ ಮೇ ಕ್ಯೋಕಿ ಹಮ್ ಸಮಜ್ತೆ ಹೈ ಕಿ ಸಾಡೆ ತೀನ್ ಸಾಲೋ ಮೇ ಆಪ್ನೆ ಮೆಹನತ್ ಕಿ ಲೇಕಿನ್ ಆಪ್ಕಿ ಮುಷ್ಕಿಲೆ ಬಡ್ತಿ ಚಲಿ ಗಯಿ. ಹಮ್ ಕುಚ್ ಗ್ಯಾರಂಟಿ ಆಪ್ಕೋ ದೇನಾ ಚಾಹತೆ ಹೈ. ಈ ಮೂರುವರೆ ವರ್ಷದಲ್ಲಿ ನೀವು ಕಷ್ಟ ಪಟ್ರಿ, ನೀವು ಕಷ್ಟನೇ ಪಡ್ತಾ ಇದ್ದೀರಾ, ಯಾರು ಈ ಸರ್ಕಾರ ನಿಮಗೇನು ಮಾಡಲಿಲ್ಲ, ನಿಮಗೋಸ್ಕರ ನಾವು ಒಂದಷ್ಟು ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿದ್ದೀವಿ. 100% ವಿಕಾಸ್ ಕಿ ಗ್ಯಾರಂಟಿ, 100% ಅಭಿವೃದ್ಧಿ 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 ನನ್ನ ರಾಜ್ಯದಲ್ಲಿ. ಜೋ 2.5 lakh ಪದ ಖಾಲಿ ಹೈ ಉನ್ಕೋ ಏಕ್ ಸಾಲ್ ಕೆ ಅಂದರ್ ಅಂದರ್ ಪೂರಿ ತರಹ ಸೆ ಕೋಶಿಶ್ ಕರೆಂಗೇ ಕಿ ಉನ್ಕೋ ಭರಾ ಜಾಯೇಗಾ. ಈ 2.5 lakh ಏನು ಸರ್ಕಾರಿ ಕೆಲಸಗಳು ಖಾಲಿ ಇದೆ ಅವನ್ನೆಲ್ಲ ನಿಮಗೆ ಕೊಟ್ಟು ತುಂಬುತ್ತೀವಿ. ಮೇರಿ ಬಹನೋ ಆಪ್ಕೆ ಲಿಯೆ ಗೃಹ ಲಕ್ಷ್ಮಿ ಯೋಜನಾ ಜಿಸ್ಕೆ ತಹತ್ ಆಪ್ಕೋ 2000 ರೂಪಾಯಿ ಪ್ರತಿ ಮಾಹ ಆಪ್ ಹೀ ಕೆ ಅಕೌಂಟ್ ಮೇ ಜಾಯೇಂಗೇ. ನನ್ನ ಅಕ್ಕ ತಂಗಿಯರೇ, ನನ್ನ ಮಹಿಳೆಯರೇ, 2000 ರೂಪಾಯಿ ದಲ್ಲಾಳಿಗಳಿಲ್ಲ, ನಿಮ್ಮ ಅಕೌಂಟ್ಗೆ ಸೀದಾ ನಾವು ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆ ಅಡಿ ನಿಮ್ಮ ಅಕೌಂಟ್ಗೆ ಸೀದಾ ಹಾಕ್ತೀವಿ. ಗೃಹ ಜ್ಯೋತಿ ಯೋಜನಾ ಜಿಸ್ಸೆ 200 ಯೂನಿಟ್ ಫ್ರೀ ಬಿಜ್ಲಿ ಮಿಲೇಗಿ. ಗೃಹ ಜ್ಯೋತಿ ಕರೆಂಟ್ ಬಿಲ್ಲು 200 ಯೂನಿಟ್ ವರೆಗೂ ನೀವು ದುಡ್ಡೇ ಕಟ್ಟಂಗಿಲ್ಲ ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ. ಮೇರಿ ಬಹನೆ ಆಪ್ಕೆ ಲಿಯೆ ಸಾರಿ ಬಸ್ ಕಿ ಯಾತ್ರಾ ಫ್ರೀ ಹೋಂಗಿ. ಪ್ರತಿಯೊಂದು ಹೆಣ್ಣು ಮಗಳು ಇನ್ ಮುಂದೆ KSRTC ಬಸ್ ಅಲ್ಲಿ ಕೂತ್ಕೊಂಡ್ರೆ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಇಡೀ ಹೆಣ್ಣು ಮಕ್ಕಳು ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಬಹುದು. ಅಂಗನವಾಡಿ ಅವರ ಆಶಾಕಿ ಬಹನೆ
मेहनत करती हैं, सबका देखभाल करती हैं और कोविड के समय, कोरोना के समय सबसे ज्यादा आपने धैर्य दिखाया और भीषण परिस्थितियों में घर घर जाके वैक्सीन डलवाई। अंगनवाड़ी कार्यकर्ता रो, आशा कार्यकर्ता रो एष्टु कष्ट पड़ता है, मने मने के होगी सरकार ने योजना तलपस्तर है। कोविड समय नावेल्ला बेच्चिक मनेल्लिद्वि, आदरे नमगोस्कर केलस माडिदंत अंगनवाडी आशा कार्यकर्तरिगे नावु अनुदानवन्न हेच्चिगे माड्ता इद्दीवि। फिर भी इस सरकार ने आपका मानदेय नहीं बढ़ाया। इष्टेल्ला कष्ट पड़ुत्तिद्दंत अंगनवाडी कार्यकर्तरु मत्ते आशा कार्यकर्तरिगे अवरिगे संबळ हेच्चिगे माडलिल्ल ई सरकार। कांग्रेस पार्टी अगर सरकार बनाएगी तो आपका मानदेय 15,000 रुपए प्रति माह तक बढ़ाया जाएगा। कांग्रेस पक्ष अधिकार के बंद रहे अंगनवाड़ी और 15,000 रुपए संबळवन्न कोडलागुत्तदे। मिनी अंगनवाड़ी के लिए 10,000 तक बढ़ाया जाएगा। चिक चिक अंगनवाड़ी कार्यकर्तरिगे 10,000 संबळवन्न माडलागुत्तदे। आशा बहनों के लिए 8,000 रुपए तक। आशा कार्यकर्तरिगे 8,000 संबळ। और जिन्होंने आजीवन आंगनवाड़ी में सेवा की है और रिटायर होने जा रही हैं, तो मेन आंगनवाड़ी के लिए 3,00,000 रुपए मिलेंगे और जो मिनी आंगनवाड़ी की बहने हैं उनको 2,00,000 रुपए मिलेंगे। आंगनवाड़ी कार्यकर्तरो यारो पूर्ति और जीवकाल सेवे माड़िदारे, रिटायरमेंट आदरे आ हेण्णु मक्कळिगे 3,00,000 रूपायि कोडुत्ते। चिक्क चिक्क अंगनवाडियल्लि कार्यकर्तरिगे रिटायरमेंट आदाग 2,00,000 नम्म कांग्रेस पक्ष कोडुत्ते। भूमिहीन मजदूरों और बटाईदार किसानों के लिए एक विकास बोर्ड बनाया जाएगा जिसमें 500 करोड़ रुपए का फंड होगा आपकी मदद के लिए। चिक्क चिक्क केलस माड्तिरल्ल कूली केलस, यारिगे मने इल्ल जाग इल्ल, मत्ते रैतरु अवरिगे जमीन इल्लदे बेरे जमीनगळिगे बेरे वलगळिगे होगि केलस माड्तिरल्ल ಅವರಿಗೆ 500 ಕೋಟಿ, ಮ್ಯಾಮ್ 5,000 ಅವ್ರು 500 500 ಕೋಟಿ ರೂಪಾಯಿಗಳನ್ನ ಅದಕ್ಕೆ ಅನುದಾನವಾಗಿ ಕೊಡಲಾಗುತ್ತದೆ. ಇಸ್ ತರೇ ಕಿ ತಮಾಮ್ ಸ್ಕೀಮೇ ಹೈ ಕಾಂಗ್ರೆಸ್ ಪಾರ್ಟಿ ಆಪ್ಕಿ ಭಲಾಯಿ ಕೆ ಲಿಯೇ ಲಾನಾ ಚಾಹತಿ ಹೈ. ಈ ತರ ಎಷ್ಟೊಂದು ಯೋಜನೆಗಳನ್ನ ನಿಮ್ಮ ಒಳ್ಳೆಯದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ನಿಮಗೋಸ್ಕರ ತರಲಿದೆ. ಆಪ್ಕೋ ಹಮ್ ದಿಖಾನಾ ಚಾಹತೆ ಹೈ ಕಿ ಏಕ್ ಇಮಾನದಾರ್ ಸರ್ಕಾರ जो आपके हित में काम करती है वो क्या क्या नहीं कर सकती। निमगे नाव तोर्स्तीवे, कांग्रेस पक्ष बंदो सत्यदिंद नडेकोळ्ळुवंत सरकार निमगे येनेल्ल ओळ्ळेयदन्न माडुत्ते अंत नाव अधिकारक्के बंदु तोर्स्तीवे। आप सब इतनी ध्यान से मेरी बातों को सुन रहे हैं तो मैं आपसे एक आग्रह करना चाहती हूँ। ನೀವೆಲ್ಲರೂ ನನ್ನ ಮಾತುಗಳನ್ನ ಇಷ್ಟು ಚೆನ್ನಾಗಿ ಕೇಳ್ತಾ ಇದ್ದೀರಲ್ಲ, ನಿಮಗೆಲ್ಲ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದೇಖಿಯೇ ಜೋ ಚುನಾವ್ ಹೈ ಇಸ್ಕಿ ಗಹರಾಯಿ ಕೋ ಸಮಜ್ನಾ ಬಹುತ್ ಜರೂರಿ ಹೈ. ಈ ಚುನಾವಣೆಯ ಒಂದು ಹಾಳವನ್ನ ನೀವು ಅರ್ಥ ಮಾಡ್ಕೋಬೇಕು. ಆಪ್ ಜಬ್ 10 ತಾರೀಖ್ ಕೋ ವೋಟ್ ಡಾಲ್ನೆ ಜಾಯೆಂಗೆ, 10ನೇ ತಾರೀಖು ನೀವು ವೋಟ್ ಹಾಕಕ್ ಹೋಗ್ತೀರಲ್ಲ, ತೋ 5 ಸಾಲೋ ಕೆ ಲಿಯೆ ಆಪ್ಕಾ ಜೀವನ್ ಕೈಸಾ ಹೋಗಾ, क्या तरक्की आएगी क्या नहीं आएगी ये आप तय करने जा रहे हैं। ನೀವು ವೋಟ್ ಹಾಕಕ್ಕೆ ಹೋಗ್ತಿರಲ್ಲ, ಅವತ್ತು ನೀವೆಲ್ಲರೂ ಮನಸಲ್ಲಿ ಯೋಚನೆ ಮಾಡ್ಕೊಂಡು ಹೋಗಬೇಕು. ಈ ಸರ್ಕಾರ ನೀವು ವೋಟ್ ಹಾಕೋ ಸರ್ಕಾರ 5 ವರ್ಷಗಳ ಕಾಲ ನಿಮಗೋಸ್ಕರ ಏನ್ ಮಾಡುತ್ತೆ, ಆ ಸರ್ ಒಳ್ಳೆಯದನ್ನ ಮಾಡುವಂತ ಸರ್ಕಾರಕ್ಕೆ ನೀವು ನಿಮ್ಮ ಮತವನ್ನ ಚಲಾಯಿಸಬೇಕು. ತೋ ಹರ್ ಪಾರ್ಟಿ ಕೆ ನೇತಾ ಮೇರಿ ತರೆ ಮಂಚ್ ಪರ್ ಖಡೆ ಹೋಕರ್ ಆಪ್ಕೋ ಬಡೆ ಬಡೆ ಭಾಷಣ ದೇತೆ ಹೈ. ಪ್ರತಿಯೊಬ್ಬ ಪಕ್ಷದವನು ಬಂದ್ಬಿಟ್ಟು ಈ ತರ ಒಂದು ಡಯಸ್ ಮೇಲೆ ನಿಂತ್ಕೊಂಡು ಪ್ರತಿಯೊಬ್ಬರು ನಿಮಗೆ ಭಾಷಣಗಳನ್ನ ಮಾಡಿ ಹೋಗ್ತಾರೆ. ಔರ್ ಪಿಛ್ಲೆ ಕುಚ್ ದಿನೋ ಮೇ ಮೇನೆ ದೇಖಾ ಹೈ ಕಿ ಬಿಜೆಪಿ ಕೆ ನೇತಾ ಚಾಹೆ ಸಬ್ಸೆ ಬಡೆ ಸೆ ಬಡೆ ನೇತಾ ಹೋ, ಪ್ರಧಾನ ಮಂತ್ರಿ ಜಿ ಹೋ ಯಾ ಗೃಹ ಮಂತ್ರಿ ಜಿ ಹೋ ಯಾ ಕಿಸಿ ಔರ್ ಪ್ರದೇಶ ಕೆ ಮುಖ್ಯಮಂತ್ರಿ ಹೈ, ವೋ ಆಪ್ಕಿ ಬಾತೆ ನಹೀ ಕರ್ ರಹೆ ಹೈ. ನಾನು ಈ ದೇಶದ ಪ್ರಧಾನಮಂತ್ರಿ ನೋಡಿದೀನಿ, ಈ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳನ್ನ ನೋಡಿದೀನಿ, ನಾಯಕರನ್ನ ನೋಡಿದೀನಿ, ಅವ್ರು ಯಾರು ನಿಮ್ ಮಾತು ಕೇಳಕ್ ಬರೋದಿಲ್ಲ, ಅವ್ರದೇ ಮಾತನ್ನ ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ. ಓ ನಾ ಆಪ್ಕೋ ಬತಾ ರಹೆ ಹೈ ಕಿ 3.5 ಸಾಲೋ ಮೇ ಕಿತನಾ ಕಾಮ್ ಕಿಯಾ, ಕುಚ್ ತೋ ಕಿಯಾ ಹೋಗಾ, ಲೇಕಿನ್ ಆಪ್ಕೋ ಯೇ ನಹೀ ಬತಾ ರಹೆ ಹೈ ಕಿ ಹಮ್ನೆ ಕಿತನೆ ಸ್ಕೂಲ್ ಖೋಲೆ, ಹಮ್ನೆ ಕಿತನೆ ಅಸ್ಪತಾಲ್ ಬನಾಯೆ, ಹಮ್ನೆ ಕಿತನೆ ಬಚ್ಚೋ ಕೋ ಜಾಬ್ಸ್ ದಿಯೆ,
हमने किसानों के लिए क्या किया, महिलाओं को आगे बढ़ाने के लिए हमने कौन सी सुविधाएं बनाई, ये बातें नहीं कर रहे हैं। ये नो गद्दीरो अंता ये बीजेपी सरकार दा यल्ला मंत्री गड़ो प्रधानमंत्री गड़ो मुख्यमंत्री गड़ो बंदो ನಾವು ನಿಮಗೋಸ್ಕರ ಏನ್ ಮಾಡಿದೀವಿ? ನಿಮ್ಮ ಮಕ್ಕಳಿಗೆ ಶಾಲೆಗಳನ್ನ ತೆಗೆದಿದೀವ, ನಿಮಗೋಸ್ಕರ ಆಸ್ಪತ್ರೆಗಳನ್ನ ಕಟ್ಟಿದೀವ, ರೈತರಿಗೋಸ್ಕರ ಹೊಸ ಯೋಜನೆಗಳನ್ನ ತಂದಿದೀವ, ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಬೆಲೆ ಏರಿಕೆ ಏನಾದ್ರೂ ಕಡಿಮೆ ಮಾಡಿದೀವ, ರಸ್ತೆಗಳನ್ನ ತಂದಿದೀವ, ಕಾರ್ಖಾನೆಗಳನ್ನ ತಂದಿದೀವ, ಉದ್ಯೋಗಗಳನ್ನ ಕೊಟ್ಟಿದೀವ, ಇದು ಯಾವುದು ಮಾತಾಡಲ್ಲ ಅವರು ಭಾಷಣದಲ್ಲಿ. ಕಭಿ ಪ್ರಧಾನಮಂತ್ರಿ ಜಿ ಗಿನ್ನೆ ಲಗತೆ ಹೇ ಕಿ ಉನ್ಕೋ ಕಿಸ್ನೆ ಕಿತ್ನಿ ಗಾಲಿಯಾ ದಿ. ಪ್ರಧಾನಮಂತ್ರಿ ಅದು ಬಿಟ್ಟು ಬರೀ ಏನ್ ಮಾಡ್ತಾರೆ ಗೊತ್ತಾ, ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಹೇಳ್ತಾರಂತೆ. ಒಬ್ಬ ಪ್ರಧಾನಮಂತ್ರಿ ಯೋಚನೆ ಮಾಡ್ರಿ, ನನಗೆ ಆ ಪಕ್ಷದವರು ಎಷ್ಟು ಸಲ ನನ್ನನ್ನ ಬೈದಿದ್ದಾರೆ ಅಂತ ಹೇಳಿ ಲೆಕ್ಕ ಹಾಕ್ಬಿಟ್ಟು ವೇದಿಕೆ ಮೇಲೆ ನಿಂತ್ಕೊಂಡು ಜನರಿಗೆ ಹೇಳ್ತಾರಂತೆ. ಕಹಿ ಇನ್ಕೆ ನೇತಾ ಕಹನೆ ಲಗತೆ ಹೇ ಕಿ ಕಿಸಿ ಕಾ ಅಪಮಾನ್ ಹುವಾ ಹೈ. ಕೆಲವೊಬ್ರು ಅವರ ಬಿಜೆಪಿ ಪಕ್ಷದ ನಾಯಕರು ಹೇಳ್ತಾರಂತೆ, ನನಗೆ ಎಷ್ಟು ಸಲ ಅವಮಾನ ಮಾಡೋರೆ ಕಾಂಗ್ರೆಸ್ ಪಕ್ಷದವರು ಅಂತ ಹೇಳ್ತಾರಂತೆ ವೇದಿಕೆ ಮೇಲೆ ಬಂದು. ಕಭಿ ಧರ್ಮ ಕಿ ಬಾತೆ ಉಠಾ ಲೇಂಗೆ ತಾಕಿ ಆಪ್ಕೆ ಜಜ್ಬಾತ್ ಆಪ್ಕೆ ಇಮೋಷನ್ಸ್ ಉಸ್ಮೇ ಪಡ್ ಜಾಯೆಂಗೆ. ಕೆಲವೊಂದ್ಸಲ ಬಂದು ಬರೀ ಅವ್ರು ಮಾತಾಡೋದು ಏನು, ಧರ್ಮದ ಬಗ್ಗೆ ಮಾತಾಡಿ ನಮ್ಮಲ್ಲಿ ವಿಷ ಬೀಜವನ್ನ ಬಿತ್ತಾರೆ, ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾರೆ, ಅಭಿವೃದ್ಧಿಯನ್ನ ಮಾತಾಡಲ್ಲ ಈ ಬಿಜೆಪಿ ಪಕ್ಷದವರು. ಮತ್ಲಬ್ कि सारी बातें कर रहे हैं लेकिन जो आपके काम की बात है वो नहीं हो रही है इन मंचों पर. ಎಲ್ಲಾ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ, ಜಾತಿ ಬಗ್ಗೆ ಮಾತಾಡ್ತಾರೆ, ಭಾವನೆಗಳ ಬಗ್ಗೆ ಮಾತಾಡ್ತಾರೆ, ಆದ್ರೆ ನನ್ನ ಜನರಿಗೋಸ್ಕರ ಅಭಿವೃದ್ಧಿ ಏನ್ ಮಾಡಿದೀವಿ, ಏನು ಒಳ್ಳೆಯ ಯೋಜನೆಗಳನ್ನ ತಂದಿದೀವಿ ಅಂತ ಮಾತ್ರ ಹೇಳೋದಿಲ್ಲ ಈ ಬಿಜೆಪಿ ಅವರು. ಆಪ್ಕಾ ಪೇಟ್ ಕೈಸೆ ಭರೇಗಾ, ನಿಮ್ಮ ಹೊಟ್ಟೆ ಏನ್ ತುಂಬುತ್ತೆ, आप अगले दिन का सामना कैसे करेंगे? रात्रि मलगद्रे हेण्णु मगळु बड़ा हेण्णु मगळु बड़ा कार्मिकरु रैत नाळे एनप्पा माडोदु? पानी के बिना आप खेती कर रहे हैं, नीर इल्दे व्यवसाय हेंग माडबेकु, खेत उपजाऊ कैसे बनेंगे आपके, खेत नम्म होलदल्लि हेगे बेळे बरुत्ते, मेहनत कर करके कर करके अपने खून पसीने से अपने बच्चों को पढ़ा रहे हो, ಕಷ್ಟ ಪಡಿ ನಹೀಂ ಮಿಲ್ ರಹೀ ಹೈ ಇಸ್ಕಿ ಬಾತ್ ಕೋಯಿ ನಹೀಂ ಕರ್ ರಹಾ ಹೈ. ಪ್ರತಿದಿನ ನಮ್ಮ ಹೆಣ್ಣು ಮಕ್ಕಳು ನಮ್ಮ ರೈತರು ಪ್ರತಿಯೊಬ್ಬರು ದಿನ ಕಷ್ಟಪಟ್ಟು ನೊಂದು ದುಡ್ಡನ್ನ ಚಿಕ್ಕ ಚಿಕ್ಕದಾಗಿ ಕೂಡಿಟ್ಟು ಮಕ್ಕಳನ್ನ ಓದ್ಸಕ್ಕೆ ಅವರು ಕಷ್ಟ ಪಡ್ತಾ ಇದ್ದಾರೆ, ಅವ್ರ ಹತ್ರ ಹಣ ಇಲ್ಲ. ತೋ ಮೇ ಆಪ್ಸೆ ಕಹನಾ ಚಾಹತಿ ಹೂ, ಆಪ್ಕೋ ಯಾದ್ ಹೈ ಮಹಾಭಾರತ್ ಮೇ ಜಬ್ ಅರ್ಜುನ್ ಕೋ ತೀರ್ ಮಾರನಿ ಥೀ तो सिर्फ मछली की आंख देखता था, उसको और कुछ नहीं दिखता था, सीधे निशाना मारता था, सीधे ऊपर देखते थे और उस निशाने से उनका ध्यान बिल्कुल नहीं हटता था. ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಮಹಾರಾಜ ಅರ್ಜುನ 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 ಎಲ್ಲರಿಗೂ ಗೊತ್ತಲ್ಲ, ಅರ್ಜುನ ಪಾಂಡವ ಅರ್ಜುನ, ಅರ್ಜುನನಿಗೆ ಬಿಲ್ಲು ಹೊಡಿ ಅಂತ ಹೇಳ್ತಾರೆ, ಬಿಲ್ ಒಡಿ ಅಂತ ಹೇಳಿದಾಗ ಆ ಬಾಣ ಅಲ್ಲಿ ಒಂದು ಮೀನ್ ಇರುತ್ತೆ, ಅವನಿಗೆ ಮೀನ್ ಕಾಣೋದಿಲ್ಲ, ಮೀನಿನ ಕಣ್ಣನ್ನ ಗುರಿಯಾಗಿಟ್ಕೊಂಡು ಒಡಿತಾನೆ, ಅದು ಅರ್ಜುನನ ಒಂದು ಗುರಿ. ತೋ ಮೇರಿ ಬಹನೋ ಔರ್ ಮೇರೆ ಭಾಯಿಯೋ, ಕರ್ನಾಟಕ ಕೆ ಅರ್ಜುನ್ ಬನ್ ಜಾವೋ, ನೀವೆಲ್ಲರೂ ಕರ್ನಾಟಕದಲ್ಲಿ ಅರ್ಜುನನಾಗ್ಬೇಕು, ನಿಮ್ಮ ಗುರಿ. ಅಪ್ನ ಧ್ಯಾನ ಅಪ್ನೆ ಭವಿಷ್ಯ ಪೇ ರಖೋ, ನಿಮ್ಮ ಗುರಿ ಹೇಗೆ ಅರ್ಜುನ ಮೀನಿನ ಕಣ್ಣಿನ ಮೇಲೆ ಗುರಿ ಇಟ್ಟ ಹಾಗೆ ನಿಮ್ಮ ಗುರಿ ನಿಮ್ಮ ಭವಿಷ್ಯದ ಕಡೆ ಇರಬೇಕು. ಇದರ ಉದರ್ನ ಭಟ್ಕೆ ಅಲ್ಲಿ ಇಲ್ಲಿ ನೀವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನೀವೇನಾದ್ರೂ ತಿರ್ಕೊಂಡ್ರೆ ಬಡ ಸೆ ಬಡ ನೇತಾ ಆ ಜಾಯ್ ಆಪ್ಕೆ ಸಾಮ್ನೆ ಆಪ್ಕಿ ಬಾತ್ ನಹೀಂ ಕಿ ತೋ ಉಸ್ಕಿ ಬಾತೆ ಕೋ ಪರೆ ಕರ್ ದೋ. ನಿಮಗೆ ಎಷ್ಟೊಂದು ಕಷ್ಟಗಳು ಬಂತು, ಪ್ರವಾಹ ಬಂತು, ಬರಗಾಲ ಬಂತು, ಯಾರು ನಿಮ್ಮ ಮಾತುಗಳನ್ನ ಕೇಳಲಿಲ್ಲ, ಅದನ್ನೆಲ್ಲ ಪಕ್ಕಕ್ಕಿಡಿ. ಅಪ್ನ ಧ್ಯಾನ ಅಪ್ನಿ ಸಮಸ್ಯಾವೋ ಪರ್, ಅಪ್ನೆ ವಿಕಾಸ ಪರ್, ಅಪ್ನೆ ಬಚ್ಚೋಕೆ ಭವಿಷ್ಯ ಪರ್, ಅಪ್ನೆ ಪೇಟ ಭರನೆ ಪರ್, ಅಪ್ನಿ ಇಮಾನದಾರಿ ಪರ್,
आप अपना ध्यान एकदम सटीक रखो, उसको हिलने मत दो। ನಿಮ್ಮ ಗುರಿ ಮಾತ್ರ, ನಿಮ್ಮ ಧ್ಯಾನ ಮಾತ್ರ, ಅವರು ಇವರು ಹೇಳೋ ಮಾತಿಗೆ ಒಗ್ಗಿಡ್ದು ನಿಮ್ಮ ಗುರಿ ಏನಿರಬೇಕು ಅಂತಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಭವಿಷ್ಯ, ನಿಮ್ಮೆಲ್ಲರ ಕೆಲಸ ಅಭಿವೃದ್ಧಿ, ರೈತರ ಏಳಿಗೆ, ಇದರ ಮೇಲೆ ನಿಮ್ಮ ಗುರಿ ಇರಲಿ. ಆ ಗುರಿಯಿಂದ ನೀವು ಯಾವುದೇ ಕಾರಣಕ್ಕೂ ಸರಿಬಾರದು. ಔರ್ ಸಮಜ್ ಜಾವ್ ಕಿ ಚುನಾವ್ ಕೆ ಸಾಮ್ನೆ ಯಾ ಕಿಸಿ ಭಿ ಸಮಯ ಅಗರ್ ಕೋಯಿ ನೇತಾ ಆಪ್ಕೆ ಸಾಮ್ನೆ ಆಕರ್ ಆಪ್ಕಿ ಬಾತ್ ನಹೀ ಕರ್ತಾ ಹೈ, आपके प्रति जवाबदेह नहीं बनता है, आपको ये नहीं बताता है कि क्या करके दिखाया है आपके लिए, तो वो नेता आपका नेता बनने लायक नहीं है. ನಿಮ್ಮ ನಾಯಕ ನಿಮಗೋಸ್ಕರ ಯಾವುದೇ ತರ ಏಳಿಗೆಯನ್ನ, ಕೆಲಸವನ್ನ, ಭವಿಷ್ಯವನ್ನ ಕಟ್ಟಲಿಲ್ಲ, ಅಭಿವೃದ್ಧಿಯನ್ನ ಕಟ್ಟಲಿಲ್ಲ ಅಂದ್ರೆ ಆ ನಾಯಕ ಒಬ್ಬ ನಾಯಕನಾಗನಿಕೆ ಅಸಮರ್ಥ. ಸರ್ಕಾರ ಆಪ್ಕೆ ಲಿಯೆ ಬನ್ತೀ ಹೈ, ಉಸ್ಕಾ ಧರ್ಮ ಯಹೀ ಹೈ कि आपके प्रति समर्पित हो. सरकार दा धर्म ऐन गोत्ता, सरकार दा रचने याकागते गोत्ता, निम्म ओळ्ळेयदन्न बयसोदे, निम्म भविष्यवन्ने कट्टुवदे सरकार दा धर्म. आपकी सहायता करना, आपकी समस्याओं को सुलझाना, आपका विकास करना, ये सरकार का कर्तव्य है. ನಿಮಗೆ ಸಹಾಯ ಮಾಡಬೇಕು, ನಿಮಗೆ ಅಭಿವೃದ್ಧಿ ಮಾಡಬೇಕು, ನಿಮ್ಮ ಭವಿಷ್ಯವನ್ನು ಕಟ್ಟುವುದೇ ಸರ್ಕಾರದ ಕರ್ತವ್ಯ. ಔರ್ ಆಪ್ಕಾ ಕರ್ತವ್ಯ, ಆಪ್ಕಾ ಧರ್ಮ, ಅಪ್ನೆ ಪ್ರದೇಶ, ಅಪ್ನಿ ಮಾತೃಭೂಮಿ ಔರ್ ಅಪ್ನೆ ಭವಿಷ್ಯ ಕಿ ಪೀಳಿಗೆ ಪ್ರತಿ ಯಹೀ ಹೈ ಕಿ ಆಪ್ ಜಾಗರೂಕ್ ಬನೆ. ನಿಮ್ಮ ಕರ್ತವ್ಯ ಏನ್ ಗೊತ್ತಾ, ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ನಿಮ್ಮ ಏಳಿಗೆಯ ಬಗ್ಗೆ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ನಿಮ್ಮ ರಾಜ್ಯದ ಅಭಿವೃದ್ಧಿಯ ಬಗ್ಗೆ, ನಿಮ್ಮ ಪ್ರದೇಶದ ಅಭಿವೃದ್ಧಿಯ ಬಗ್ಗೆ ನೀವೆಲ್ಲರೂ ಜಾಗೃತರಾಗಬೇಕು. ಮೇರಿ ಬಹನೆ ಯಹಾ ಬೈಠಿ ಹೈ, ಕುಛ ದಿನೋ ಪಹಲೆ ಮೈ ಏಕ್ ಬಹನ್ ಕೆ ಘರ್ ಗಯಿ, ಮೈನೆ ಕಹಾ ಕಿಸ್ಕೋ ವೋಟ್ ದೇತಿ ಹೋ, ಉಸ್ನೆ ಕಹಾ ಜಿಸ್ಕೋ ಭಿ ಮೈ ಕಹತೆ ಹೈ ಉಸೀ ಕೋ ದೇ ದೇತಿ ಹೂ. ನಾನು ಒಬ್ರು ಮನೆಗೆ ಹೋಗಿದ್ದೆ ಅಕ್ಕ ತಂಗಿಯರೇ, ನಿಮ್ಗೊಂದು ಸಣ್ಣ ಒಂದು ಕತೆ ಹೇಳ್ತೀನಿ. ಆ ಹೆಣ್ಣು ಮಗಳಿಗೆ ಕೇಳಿದೆ ನಾನು ಹೋಗಿ, ನೀನ್ ಯಾರಿಗೆ ಓಟ್ ಹಾಕ್ತೀಯ ತಾಯಿ ಅಂತ. ಬಹನೋ ಏ ಚಲೇಗಾ ನೈ, ಯಾರೋ ಆ ಹೆಣ್ಣು ಮಗಳು ಹೇಳಿದ್ಲು, ಯಾರು ಏನ್ ಹೇಳ್ತಾರ ಅವ್ರಿಗೆ ಓಟ್ ಹಾಕ್ಬಿಡ್ತೀನಿ ಅಂತ. ಐಸಾ ಕರ್ನೆ ಸೇ ಯಹಿ ಹೋತಾ ಹೈ ಕಿ ಐಸಿ ಸರ್ಕಾರೆ ಬಂತಿ ಹೈ ಜೋ ಆಪ್ಕೆ ಪ್ರತಿ ಜವಾಬ್ದೇ ನಹಿ ರಹತಿ. ಆ ತರ ಮಾತ್ರ ದಯವಿಟ್ಟು ನನ್ನ ಅಕ್ಕ ತಂಗಿಯರೇ ಮಾಡಬೇಡಿ. ನೀವು ಹಂಗೇನಾದ್ರೂ ಮಾಡಿದ್ರೆ ಈ ತರ ಸರ್ಕಾರ ಬಂದು ನಿಮಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಅಪ್ನಾ ವೋಟ್ ಸೋಚ್ ಸಮಜ್ ಕೆ ದೋ, ಸಾರಿ ಬಾತೋ ಕೋ ಸಮಝೋ, ಕಾಂಗ್ರೆಸ್ ಕ್ಯಾ ಕಹ ರಹೀ ಹೈ, ಬಿಜೆಪಿ ಕ್ಯಾ ಕಹ ರಹೀ ಹೈ, ಕಾಂಗ್ರೆಸ್ ನೆ ಅಪ್ನೆ ಪ್ರದೇಶೋ ಮೇ ಕ್ಯಾ ಕಿಯಾ, ಬಿಜೆಪಿ ನೆ ಸಾಡೆ ತೀನ್ ಸಾಲೋ ಸೆ ಯಹಾ ಆಪ್ಕೆ ಲಿಯೆ ಕ್ಯಾ ಕಿಯಾ, ಆಗೆ ಕಿ ಕ್ಯಾ ಯೋಜನಾ ಬತಾ ರಹೇ ಹೈ, ಪೀಚೆ ಕ್ಯಾ ಕರ್ಕೆ ದಿಖಾಯಾ ಹೈ, ಔರ್ ಸೋಚ್ ಸಮಜ್ ಕರ್ ಏಕ್ ಐಸಿ ಮಜಬೂತ್ ಸರ್ಕಾರ ಬನಾವ್ ಜೋ ಕೋಯ್ ನಹಿ ತೋಡ್ ಪಾಯೆ. ನೀವೆಲ್ಲರೂ ವೋಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಿ, ಆ ಪಾರ್ಟಿ ಇವತ್ತು ಈ ಮೂರುವರೆ ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಇದೆ, ಅವ್ರೇನ್ ಮಾಡಿದ್ರು ನಿಮಗೆ, ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ ನಿಮಗೆ, ಇವ್ರು ಏನ್ ಹೇಳಿದಾರೆ ಮಾಡ್ತೀನಿ ಅಂತ, ಅವ್ರೇನ್ ಹೇಳಿದಾರೆ ಮಾಡ್ತೀನಿ ಅಂತ. ನಿಮ್ಮ ಭವಿಷ್ಯವನ್ನ, ನಿಮ್ಮ ಬದುಕನ್ನ, ನಿಮ್ಮ ಪ್ರತಿಯೊಂದು ಆರೋಗ್ಯವನ್ನ, ಅಭಿವೃದ್ಧಿಯನ್ನ ಯಾವ ಸರ್ಕಾರ ಮಾಡುತ್ತೆ ಅವರಿಗೆ ನೀವು ಮತ ಕೊಟ್ಟು ಗೆಲ್ಲಿಸಿ, ಬಹುಮತದಿಂದ ಗೆಲ್ಲಿಸಿ, ಪೂರ್ಣ ಬಹುಮತ ಸೇ ಜಿತಾವ್ ತಾಕಿ ಏಕ್ ಮಜಬೂತ್ ಸರ್ಕಾರ ಬನೆ, ಕೋಯಿ ಉಸ್ಕೋ ಹಿಲಾ ನಹಿ ಪಾಯೆ, ಔರ್ ವೋ ಭಿ ಆಪ್ಕೆ ಲಿಯೆ ದಿನ ರಾತ್ ಕಾಮ್ ಕರ್ಕೆ ದಿಖಾಯೆ, ಉಸ್ಕಾ ಭಿ ಧ್ಯಾನ್ ನ ಭಟಕ್ನೆ ಪಾಯೆ, ಕ್ಯೋಂಕಿ ಜಬ್ ಆಪ್ ದುರ್ಬಲ್ ಸರ್ಕಾರ ಬನಾತೆ ಹೋ ತೋ ಉಸ್ ಸರ್ಕಾರ ಕಾ ಸಮಯ ಅಪ್ನೆ ಆಪ್ಕೋ ಬಚಾನೆ ಮೇ ಚಲೇ ಜಾತಾ ಹೈ. ನಿಮ್ಮೆಲ್ಲರಿಗೂ ನಾನು ಒಂದ್ ಮಾತು ಹೇಳ್ತೀನಿ, ಈ ಸಲ ನೀವು ವೋಟ್ ಹಾಕಿ, ಮತ ಹಾಕಿ, ಬಹುಮತದಿಂದ ಸರ್ಕಾರವನ್ನ ಗೆಲ್ಲಿಸಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ, ದುರ್ಬಲ ಸರ್ಕಾರ ಆಗುತ್ತೆ. ಅವ್ರ ಸರ್ಕಾರನ ಉಳಿಸೋ ಕಡೆನೆ ಅವ್ರ ಗಮನ ಹೊರಟೋಗುತ್ತೆ, ಜನರಿಗೆ ಕೆಲಸ ಮಾಡೋದಿಕ್ಕೆ ಅವ್ರಿಗೆ ಗಮನನೇ ಇರಲ್ಲ. ಆದ್ರಿಂದ ನಾನು ನಿಮಗೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಈ ಸಲ ನೀವು ಬಹುಮತದಿಂದ 150 ಸೀಟ್ನ ನೀವು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು. ತೋ ಇಸ್ ಬಾರ್ ಅಪ್ನೆ ಪ್ರದೇಶ ಕೆ ಲಿಯೆ ಏಕ್ ಸರ್ಕಾರ ಚುನೋ ಜೋ ಆಪ್ಕೆ ಪ್ರದೇಶ ಕಾ ಗರ್ವ ರಖೆ, ಜೋ ಪೂರಿ ದೇಶ ದುನಿಯಾ ಮೇ ಜಾನ್ ಜಾಯೆ
कि हाँ ये सरकार कर्नाटक के लिए काम कर रही है और गर्व हो आपको अपने प्रदेश पर और अपने सरकार पर ನಿಮಗೆಲ್ಲರಿಗೂ ಅಭಿಮಾನ ಇರಬೇಕು ಈ ಸಲ ನೀವು ಬಹುಮತ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದಾಗ ಇಡೀ ಪ್ರಪಂಚ ಹೇಳಬೇಕು ವಾವ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಅಭಿವೃದ್ಧಿ ಪತಾಕಿಯನ್ನ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಏಕ್ ಬಾರ್ ಜೋರ್ ಸೇ ಮೇರೆ ಸಾಥ್ ಬೋಲಿಯೆ ಕರ್ನಾಟಕ ಕೀ ಜೈ ಕರ್ನಾಟಕ ಕೀ ಜೈ ಕರ್ನಾಟಕ ಕೀ ಜೈ और हमारे यहाँ के जो उम्मीदवार हैं शिवराज तंगगडी ये आपके लिए समर्पित है आप इनको भारी बहुमत से जिताइए एक बार जोर से जय करिए इनकी हाथ ऊपर करके बताइए शिवराज आएंगे ये एल्लरू कई एरडू कई एत्ती हेळि शिवराज तंगगडी और अन्ना गेलस्तीरा ಗೆಲ್ಲಿಸ್ತೀರಾ ಧನ್ಯವಾದ ಜೈ ಹಿಂದ್ ಜೈ ಹಿಂದ್ ಮೇಡಮ್ ಮೇಡಮ್ ನಮಸ್ಕಾರ ಕರೋ ಫೋಟೋ ಕೊಡ್ತೀನಿ ಕೊಡ್ತೀನಿ.